ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೂ ಶರಣು ಶರಣಾರ್ಥಿ ನಾನು ಮೇಘನಾ ಹಳಿಯಾಳ ಇಂದಿನ ರೈತ ಮಿತ್ರ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಂತಹ ಶ್ರೀ ಸೋಮಶೇಖರ್ ಆಂಜನಪ್ಪನವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಣ ಸರ್ ಸ್ವಾಗತ ಸರ್ ನಮಸ್ಕಾರ ಇವತ್ತಿನ ರೈತ ಮಿತ್ರ ಕಾರ್ಯಕ್ರಮದಲ್ಲಿ ಹಲವಾರು ವಿಷಯಗಳನ್ನು ನಮ್ಮ ಪ್ರೇಕ್ಷಕರೊಂದಿಗೆ ಹಂಚ್ಕೊಳ್ಳೋದಕ್ಕೆ ನೀವು ಬಂದಿದ್ದೀರಾ ಸರ್ ಹೌದಾ ನಿಮ್ಮ ಒಂದು ಕಿರು ಪರಿಚಯವನ್ನು ನಮ್ಮ ಪ್ರೇಕ್ಷಕರಿಗೆ ಮಾಡಿಕೊಡಿ ಖಂಡಿತ ಮೊದಲಿಗೆ ನನಗೆ ಈ ಅವಕಾಶ ಕೊಟ್ಟಂತ ಬಸವ ಟಿ ವಿಗೂ ನನ್ನ ಕೃತಜ್ಞತೆಗಳು ನನ್ನ ಹೆಸರು ಸೋಮಶೇಖರ್ ಆಂಜನಪ್ಪ ನಮ್ಮ ತಾಯಿ ಹೆಸರು ಮುದ್ದಮ್ಮ ಅಂತ ನಾವು ಬೇಸಿಕಲಿ ಹಳ್ಳಿಯಿಂದ ಬಂದವರು ನಾವು ಸೊ ನಂದು ಎಜುಕೇಶನ್ ಬ್ರ್ಯಾ ಬ್ಯಾಕ್ ಬಂದು ಎಮ್ ಬಿ ಎ ಮಾಡಿದ್ದೀನಿ ನಾನು ಎಮ್ ಬಿ ಎ ಮಾಡಿ ಕೆಲವು ಕಂಪ್ನಿಗಳಲ್ಲಿ ಕೆಲಸನೂ ಮಾಡಿದ್ದೀನಿ ನಾನು ಬಿಸ್ನೆಸ್ಸು ಮಾಡ್ತಿದ್ದೀನಿ ಸೊ ಅದ್ರ ಜೊತೆಗೆ ನಾನು ನೈಸರ್ಗಿಕ ಕೃಷಿ ಕೂಡ ನಾನು ಮಾಡ್ತಿದ್ದೀನಿ ಆಲ್ಮೋಸ್ಟ್ ಫೈವ್ ಇಯರ್ಸಿಂದ ನಾನು ಐದು ವರ್ಷಗಳ ಕಾಲದಿಂದ ನಾನು ನೈಸರ್ಗಿಕ ಕೃಷಿ ಮಾಡ್ತಿದ್ದೀವಿ ಸೊ ಈಗ ಈಗ ಏನಾಗಿದೆ ಕೋ ಆಫ್ಟರ್ ಕೊರೋನಾ ಏನಾಗಿದೆ ನಾವು ಕಂಪ್ಲೀಟ್ಲಿ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾ ಇದ್ದೀವಿ ನಾವು ಸೊ ಇದು ನಮ್ಮ ಆ್ಯಕ್ಚುಲಿ ಬ್ಯಾಕ್ಗ್ರೌಂಡು ಸೊ ಈಗ ನಾನು ಸದ್ಯಕ್ಕೆ ನನಗೆ ಹ್ಯಾಪಿ ಖುಷಿಯಾಗಿದ್ದೀವಿ ನೈಸರ್ಗಿಕ ಕೃಷಿ ಮಾಡಿಕೊಂಡು ಹೆಲ್ತಿಯಾಗಿ ಒಳ್ಳೆ ನ್ಯಾಚುರಲ್ ಫುಡ್ ತಿನ್ಕೊಂಡು ಹ್ಯಾಪಿಯಾಗಿದ್ದೀವಿ ನಾವು ಈಗ ಅಂದ್ರೆ ಪ್ರತಿ ಕ್ಷಣ ನಾವು ಆರಾಮಾಗಿ ಬದುಕಬೇಕು ಅಂದ್ರೆ ನಮ್ಮ ಆರೋಗ್ಯ ಮೊದಲೇ ಫಸ್ಟ್ ಆಫ್ ಆಲ್ ಹೇಳಬೇಕಂತಂದ್ರೆ ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ಹೌದು ತುಂಬಾ ತುಂಬಾ ಇಂಪಾರ್ಟೆಂಟ್ ಇನ್ನೊಂದು ಖುಷಿ ಆಗ್ತದೆ ಈ ಇತ್ತೀಚಿನ ದಿನಗಳಲ್ಲಿ ಕೊರೋನಾ ಆದ್ಮೇಲೆ ಪ್ಯಾಂಡಿಕ್ ಟೈಮ್ ಆದ್ಮೇಲೆ ತುಂಬಾ ಜನ ಕೃಷಿಗೆ ಯೂತ್ ಜನ ಬರ್ತಾರ ಇನ್ನೂ ಸಂತೋಷದ ಸರ್ ಖುಷಿಯಾಗಿ ಈಗ ನೀವು ಹೇಳಿದ್ರಿ ಸರ್ ಎಂ ಬಿ ಎಲ್ಲ ಮಾಡ್ಕೊಂಡೆ ವರ್ಕ್ ಕೂಡ ಮಾಡ್ತಿದ್ದೆ ಹೌದು ಈಗ ಸಡನ್ಲಿ ನೀವು ಕೃಷಿ ಕೃಷಿ ಕಡೆ ಹೋದ್ರಿ ಫ್ಯಾಮಿಲಿಯಿಂದ ಎಲ್ಲ ಏನು ಹೇಗ್ ರೆಸ್ಪಾನ್ಸ್ ಇಲ್ಲ ಮೇಡಮ್ ಆಕ್ಚುಲಿ ನಮ್ದು ಬಂದು ಕಂಪ್ಲೀಟ್ಲಿ ನಮ್ದು ಕೃಷಿ ಒಂದು ಬ್ಯಾಕ್ ಗ್ರೌಂಡ್ ನಮ್ದು ಆಕ್ಚುಲಿ ನಮ್ಮ ತಂದೆಯವರು ಇರ್ಬೋದು ನಮ್ಮ ತಾತವರು ಇರಬಾರ್ದು ಅವರು ತಾತವರು ನಮ್ಮ ತಾತವರು ಇರ್ಬೋದು ಕಂಪ್ಲೀಟ್ಲಿ ಅವರು ಕೃಷಿಯಿಂದ ಬಂದವ್ರನ್ನ ಕಂಪ್ಲೀಟ್ಲಿ ನಾವು ಕೃಷಿ ಅಂದರೆ ಏನೋ ನಮ್ಮ ಒಂದು ಜನ್ರೇಷನ್ ಇಂದ ಏನೋ ಸ್ವಲ್ಪ ಓದ್ಕೊಂಡು ಎಜುಕೇಶನ್ ಮಾಡ್ಕೊಂಡು ಏನೋ ಒಂದು ಹಳ್ಳಿ ಸಿಟಿ ಕಡೆ ಬಂದು ನಾವು ಕೆಲಸ ಮಾಡ್ಕೊಂಡಿದ್ವಿ ಬಟ್ ಈಗ ಎಲ್ಲರಿಗೂ ಗೊತ್ತಾಗಿದೆ ನಾವು ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು ಕೂಡ ಆರೋಗ್ಯ ಸರಿ ಇಲ್ಲ ಸೊ ಅದಕ್ಕಾಗಿ ಮತ್ತೆ ನಾವು ಮರಳಿ ಗೋಡ್ಗೆ ಹೋಗಿದ್ದೀವಿ ನಾವು ಅಷ್ಟೇ ತುಂಬಾ ಖುಷಿನೂ ಆಗುತ್ತೆ ಮಾಡ್ತಿರೋದಿಕ್ಕೆ ಸೊ ವಿರ್ ಹ್ಯಾಪಿ ದಟ್ ನಿಮ್ ಖುಷಿಯನ್ನ ನೋಡಿ ಅನ್ನಿಸ್ತಿದೆ ಅಂದ್ರೆ ತುಂಬಾ ಆರಾಮಾಗಿದ್ದೀರಾ ನೋಡಿದಾಗ್ಲೂ ಅನ್ಸುತ್ತೆ ಈ ಎಲ್ಲಾ ಮಾತು ಕೇಳಿದ ತಕ್ಷಣ ನಂಗೂ ಅನ್ಸುತ್ತೆ ಅಂದ್ರೆ ಹೆಂಗೆ ಏನ್ ಇಂಪಾರ್ಟೆಂಟ್ ಸರ್ ಈ ತರದ್ದು ಅಂದ್ರೆ ನೈಸರ್ಗಿಕ ಕೃಷಿ ಯಾವ ರೀತಿ ನೈಸರ್ಗಿಕ ಕೃಷಿ ಅಂತಂದ್ರೆ ಈಗ ನಮ್ಮ ಹಳೆ ಕಾಲ ಪದ್ಧತಿ ಸೊ ಈಗೆಲ್ಲ ಎಲ್ಲ ಪೆಟಿಸೈಡ್ಸು ಫರ್ಟಿಲೈಸರ್ಸು ಕೆಮಿಕಲ್ಸು ಇದೆಲ್ಲ ಯೂಸ್ ಮಾಡಿ ನಾವು ತಗೊಳ್ಳೋವಂಥ ಪದಾರ್ಥದಲ್ಲಿ ತುಂಬ ಎಲ್ಲರೂ ಇವತ್ತು ನೈಂಟಿ ನೈನ್ ಪರ್ಸೆಂಟು ನಾವು ಯೂ ಆಹಾರ ಪದ್ಧತಿಯಲ್ಲೇ ನಾವು ಆರೋಗ್ಯನ ಹಾಳು ಮಾಡ್ಕೊಳ್ತಾ ಆಹಾರ ಪದ್ಧತಿಯಲ್ಲಿ ನಾವು ಅದನ್ನು ರೂಢಿಸ್ಕೊಂಡಿರ ಹಳ್ಳ ನಾವು ಹಣದ ಹಿಂದೆ ಬಿದ್ದು ನಾವು ಹಣದಿಂದ ಬಿದ್ದು ಸಿಟಿ ಕಡೆ ಹೋಗಿ ಕೆಲಸ ಮಾಡ್ಕೊಂಡು ಅವ್ರು ಕೊಡೋವಂಥ ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಕೆಲಸ ಮಾಡಿಕೊಂಡು ಸೊ ನಮ್ಮ ಜೀವನ ಹಾಳು ಮಾಡ್ಕೊಳ್ತಾ ಇದ್ದೀವಿ ಸೊ ಆ ಪದ್ಧತಿ ಬೇಡ ಆ ಜೀವನ ಶೈಲಿ ಬೇಡ ಅಂತೇಳಿ ನಾವು ಮತ್ತೆ ನೈಸರ್ಗಿಕವಾಗಿ ಬಂದಿದ್ದೀವಿ ನಾವು ಮಾಡ್ತಾನೆ ಇದೀವಿ ಸೊ ಫ್ಯಾಮಿಲಿ ಸಪೋರ್ಟ್ ತುಂಬಾ ಚೆನ್ನಾಗಿದೆ ಸೊ ಅದರಲ್ಲಿ ಮಾತ್ರ ಖುಷಿಯಾಗಿದ್ದೀವಿ ನಾವು ಈಗ ನಿಮ್ಮ ಕೃಷಿಯಲ್ಲಿ ಬಂಡವಾಳದ್ದಾಗಿರಬಹುದು ಅದರ ನಿರ್ವಹಣೆ ಆಗಿರಬಹುದು ಹೇಗೆ ಸರ್ ಮ್ಯಾಮ್ ಕಂಪ್ಲೀಟ್ಲಿ ನಾವು ಏನೀಗ ಅಂದ್ರೆ ಸುಭಾಷ್ ಪಾಳೇಕರ್ ಅವ್ರದ್ದು ಪದ್ಧತಿಯಲ್ಲಿ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಏನು ಹೇಳ್ತಿದೀವಿ ಯಾವುದು ಇನ್ವೆಸ್ಟ್ಮೆಂಟ್ಸ್ ಇರೋದಿಲ್ಲ ಕಂಪ್ಲೀಟ್ಲಿ ಝೀರೋ ಬಜೆಟ್ ಸೊ ಇನ್ವೆಸ್ಟ್ಮೆಂಟ್ಸ್ ಜೀರೋ ಸೊ ಆ ಪದ್ಧತಿಯಲ್ಲಿ ನೈಸರ್ಗಿಕವಾಗಿ ಸಾವಯವ ಕೃಷಿನ ನಾವು ಮಾಡ್ತಾ ಇದೀವಿ ಅದಕ್ಕೆ ಯಾವುದೊಂದು ಬಂಡವಾಳಗಳನ್ನ ಹಾಕ್ತಿಲ್ಲ ಅದಕ್ಕೆ ಅನೇಕ ಕಾರಣಗಳಿವೆ ನೈಸರ್ಗಿಕ ಕೃಷಿ ಮಾಡಿದ್ರೆ ಮಾತ್ರ ನಾವು ದುಡ್ಡು ಈಗ ಜನ ಏನು ಹೇಳ್ತಾ ಎಲ್ಲ ಕೆಮಿಕಲ್ಸ್ ಯೂಸ್ ಮಾಡಿ ದುಡ್ಡು ಮಾಡ್ತಾ ಇದ್ದಾರೆ ಸೊ ಜನಕ್ಕೆ ಅದೇ ಇಷ್ಟ ಆಗ್ತಾ ಇದೆ ತುಂಬಾ ಜನ ಮನಿ ಮೇಕರ್ಸ್ಗಂತೂ ಅದೇ ಬೇಕಾಗತ್ತೆ ಬಟ್ ಆರೋಗ್ಯ ಪದ್ಧತಿಯಲ್ಲಿ ನಾವು ಹೋದಾಗ ನೈಸರ್ಗಿಕವಾಗಿ ಹೋದ್ರೇ ನಾವೇನಾದರೂ ಇಲ್ಲಿ ಉಳಿಯೋಂಥ ಕಾಲ ಅಷ್ಟೇ ಈಗ ನೀವೇ ನೋಡಿದಿರಾ ಈಗ ತ ಟ್ವೆಂಟಿ ಫೈವ್ ತರ್ಟಿ ಇಯರ್ಸ್ಗೆಲ್ಲ ಶುಗರ್ ಇದೆ ಬಿ ಪಿ ಇದೆ ಅನೇಕ ಕಾಯಿಲೆಗಳು ಬರ್ತಾ ಇದೆ ಎಲ್ಲದಕ್ಕೂ ಕಾರಣ ಮೂಲ ಬಂದು ಆಹಾರ ಆಹಾರ ಪದ್ಧತಿಯಿಂದನೇ ತುಂಬ ನಮ್ಮ ಆರೋಗ್ಯ ಇದೆ ಸೊ ಅದನ್ನು ನಾವು ಹೇಳ್ಬೋದು ಮುಖ್ಯ ಅಂದ್ರೆ ನಮ್ಮ ಆಹಾರ ಪದ್ಧತಿ ಹೇಗಿರುತ್ತೋ ಅಷ್ಟೇ ಅಷ್ಟೇ ನಮ್ಮ ಆರೋಗ್ಯ ಹೌದು ಹೌದು ಅಂದ್ರೂ ನಾವು ಹೇಳ್ತಾ ಇದ್ರೆ ನಾನು ಪೂರ್ತಿಯಾಗಿ ಇದೆ ನಾನು ಎಕ್ಸ್ಪರ್ಟ್ ಅಂತ ಹೇಳ್ತಿಲ್ಲ ನಾನು ಫೈವ್ ಇಯರ್ಸ್ ಇಂದ ನಾನು ಮಾಡ್ತಾ ಇರೋದು ನನ್ನ ಒಂದು ಎಕ್ಸ್ಪೆರಿಮೆಂಟ್ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಬೇರೆ ಅವರನ್ನು ಹೋಲಿಸಿದ್ರೆ ನೀವು ಸೊ ಬೆಟರ್ 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 ಸೊ ಅದರ ಅದ್ರ ಅದರಲ್ಲಿ ಮಾತ್ರ ನನಗೆ ತುಂಬಾ ಖುಷಿ ಇದೆ ಈಗ ನಿಮ್ಮ ಕೃಷಿ ಈಗ ಬಂಡವಾಳದೆಲ್ಲ ಹೇಳಿದ್ರಿ ಇದೆಲ್ಲ ದಾರಿಗಳೆಲ್ಲ ಹೇಗೆ ಸರ್ ಯಾವ ತರ ಅಂದ್ರೆ ಯಾವ ಶೈಲಿಯಲ್ಲಿ ಮಾಡ್ತಿದ್ದೀರಾ ನೀವೀಗ ಅಥವಾ ಉಪಯೋಗ ಯಾವ ರೀತಿ ನೈಸರ್ಗಿಕ ಕೃಷಿ ಅಂತಂದ್ರೆ ನಾವು ಏನು ಮಾಡ್ತಿದೀವಿ ಅಂದ್ರೆ ನಮ್ಮ ದೇಸಿ ತಳಿಗಳ ಹಸುಗಳು ಅದನ್ನು ಅದನ್ನ ಸಗಣಿ ಮತ್ತು ಗಂಜಲಗಳನ್ನ ಯೂಸ್ ಮಾಡಿಕೊಂಡು ನಾವು ಫಾರ್ಮಿಂಗ್ ಮಾಡ್ತಾ ಇದೀವಿ ಸೊ ಯಾವುದು ಫೆಟಿಸೈಡ್ಸ್ ಮಾಡ್ತಿಲ್ಲ ಫರ್ಟಿಲೈಸ್ ಕೆಮಿಕಲ್ಸ್ ಅಂತೂ ನಾವು ಯೂಸ್ ಮಾಡ್ತಿಲ್ಲ ಕಂಪ್ಲೀಟ್ಲಿ ಜೀರೋ ನಾವು ಅದರಲ್ಲಿ ಸೊ ನಾವು ನಾವು ಫೈವ್ ಇಯರ್ಸ್ ಬ್ಯಾಕ್ ನಾವು ಸ್ಟಾರ್ಟ್ ಮಾಡಿದಾಗ ನಮಗೆ ತುಂಬಾ ಚಾಲೆಂಜಸ್ ಅಂತೂ ಇದ್ದೇ ಇತ್ತು ನಮಗೆ ಅದು ಯಾವ ತರ ಮಾಡಬೇಕು ನಮ್ಗೆ ಐಡಿಯಾ ಇರಲಿಲ್ಲ ಸೊ ಯಾಕಂದರೆ ನಮ್ಮ ತಂದೆಯವರು ಇರಲಿಲ್ಲ ನಮ್ಗೆ ಅದ್ರ ಬಗ್ಗೆ ಹೇಳೋಕ್ಕೂ ನಮಗೆ ಇರಲಿಲ್ಲ ಸೊ ಬೇರೆಯವ್ರು ಯಾರೂ ಮಾಡ್ತಿಲ್ಲ ಎಲ್ಲ ಕಡೆ ಸಿಟಿ ಕಡೆ ಬಂದುಬಿಟ್ಟು ಅದನ್ನು ಇದು ಮಾಡಿಬಿಟ್ಟಿದಾರೆ ಸೊ ನಾವೇನು ಮಾಡಿದ್ವಿ ಸ್ಟೆಪ್ ಬೈ ಸ್ಟೆಪ್ಪು ನಾವು ನೈಸರ್ಗಿಕ ಸ್ಟಾ ಕೃಷಿ ಇದು ಸಾವಯವ ಕೃಷಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಮನ್ನು ತುಂಬ ಹೀಳ್ಸ್ದೋರೇ ಇದ್ರು ಜನ ಅಲ್ಲಿ ಇನ್ನು ನೋಡಿ ಇವ್ನು ಎಮ್ ಬಿ ಎ ಮಾಡ್ಕೊಂಡು ಬೆಂಗಳೂರೇ ಕೆಲಸ ಮಾಡ್ತಾರೆ ಎಲ್ಲಿ ಬಂದು ಹಳ್ಳಿಯಲ್ಲಿ ಏನೋ ಇದು ಮಾಡ್ತದೆ ನಿಮ್ಮ ಬುದ್ಧಿ ಇಲ್ಲ ಅದಿಲ್ಲ ಸೊ ನಾರ್ಮಲ್ ಇದೆಲ್ಲರೂ ಕ್ಯಾಶುವಲ್ ಆಗಿ ಮಾತಾಡುವಂಥದ್ದು ಸೊ ಯಾವಾಗ ನಾನು ಮೋಟಿವೇಶನಲ್ ಸ್ಪೀಚ್ ಕೇಳಿದೆ ಸುಭಾಷ್ ಪಾಳೇಕರ್ ಇರ್ಬೋದು ನಾರಾಯಣ್ ಗೌಡ್ರು ಇರ್ಬೋದು ವೃತ್ತರ್ ನಾರಾಯಣ್ ಗೌಡ್ರು ಇರ್ಬೋದು ಮಂಡ್ಯ ಆರ್ಗ್ಯಾನಿಕ್ ಮಧು ಚಂದನ್ ಅವರು ಇರ್ಬೋದು ಎಸ್ ಎನ್ ಎಸ್ ಆರ್ಗ್ಯಾನಿಕ್ ಫಾರ್ಮರು ಮಂಜುನಾಥ್ ಅವರು ಅವ್ರದ್ದು ಇರ್ಬೋದು ಮತ್ತು ಕವಿತಾ ಮಿಶ್ರಾ ಅಂತ ನೀವು ಕೇಳಿರ್ತೀರ ಸೊ ಅವರೆಲ್ಲ ದೊಡ್ಡ ದೊಡ್ಡ ಆ್ಯಕ್ಚುಲಿ ಡೇರ ಅವರೆಲ್ಲ ಎಮ್ಮೆ ಎಲ್ಲ ದೊಡ್ಡ ದೊಡ್ಡ ವಿದೇಶ ವಿದೇಶಗಳಲ್ಲಿ ಕೆಲಸ ಮಾಡಿಕೊಂಡು ಅದನ್ನು ಬಿಟ್ಟು ಬಂದು ಇಲ್ಲಿ ಇವತ್ತು ನೈಸರ್ಗಿಕ ಕೃಷಿ ಮಾಡ್ತಾ ಇದ್ದಾರೆ ಅವರೆಲ್ಲ ನಮ್ಮ ಮೋಟಿವೇಶನ್ಸ್ ಆ್ಯಕ್ಚುಲಿ ಸೊ ಅವರು ಅವ್ರ ಬೇಯಲ್ಲೇ ನಾವು ಹೋಗಿದ್ದೀವಿ ಅವರು ಅವರ ಮೀಟಿಂಗ್ಸನ್ನು ಅಟೆಂಡ್ ಮಾಡಿದ್ದೀವಿ ಅವರು ಅದೇನು ಕಾರಾಗೃಹಗಳಲ್ಲಿ ನಮ್ಮನ್ನು ಕರ್ಕೊಂಡೋಗಿ ಹೇಳಿದ್ದಾರೆ ಅದನ್ನು ನಾವು ಅಟೆಂಡ್ ಮಾಡಿದ್ದೀವಿ ಅಂದರೆ ನಾವು ದೊಡ್ಡ ದೊಡ್ಡವ್ರನ್ನ ನಾವು ಮೀಟ್ ಮಾಡೋಕ್ಕಾಗಲಿಲ್ಲ ನಾವು ಆಲ್ಮೋಸ್ಟು ಎಸ್ ಎನ್ ಎಸ್ ಆರ್ಗ್ಯಾನಿಕ್ ಮಂಜುನಾಥ್ ಫಾರ್ಮ್ನ ವಿಸಿಟ್ ಮಾಡ್ತೀನಿ ರೆಗ್ಯುಲರಾಗಿ ಮತ್ತು ನಾನು ಇವ್ರದ್ದು ಮಧುಚಂದನ್ ಅವ್ರದ್ದು ಫಾಲೋಅಪ್ ಮಾಡ್ತೀನಿ ಸೊ ಆಲ್ಮೋಸ್ಟ್ ಮತ್ತೆ ಮತ್ತು ಗೌಡ್ರದ್ದು ಸುಭಾಷ್ ಪಾಳೇಕರ್ ಅವ್ರದ್ದು ಅವ್ರದ್ದು ಕೂಡ ಮತ್ತು ದೇಸಿ ತೈಲಿಗಳು ಬಂದಾಗ ನಮ್ಮದು ಹಳ್ಳಿಕಾರಿ ಇರ್ಬೋದು ಅದೆಲ್ಲ ನಾನು ವರ್ತರು ಸಂತೋಷ್ ಅಂತ ಅವರು ಅವರು ಸೊ ಅವ್ರದ್ದು ಕೂಡ ನಾನು ಫಾಲೋ ಅಪ್ ಮಾಡ್ತೀನಿ ಸೊ ಅವ್ರದ್ದೆಲ್ಲ ನೋಡಿಕೊಂಡು ನಾನು ನೈಸರ್ಗಿಕವಾಗಿ ಏನೇನು ನಾನು ಮಾಡಬೇಕು ಅದನ್ನೆಲ್ಲ ನಮ್ಮ ಪ್ರಯತ್ನಗಳು ನಾನು ವಿತ್ ಫ್ಯಾಮಿಲಿ ಜೊತೆ ಮಾಡ್ತಿದ್ದೀನಿ ಸೊ ಎಲ್ಲರೂ ನಾವು ಅದನ್ನು ಮಾಡ್ತಿದೀವಿ ಸೊ ಇದರ ಈಗ ನೈಸರ್ಗಿಕ ಕೃಷಿ ಅಂತ ನೀವು ಹೇಳಿದ್ರೆ ಅದರ ಅನುಕೂಲಗಳು ಈಗ ಪ್ರತಿಯೊಂದು ವಿಷಯಕ್ಕೂ ಅನುಕೂಲ ಅನನುಕೂಲ ಖಂಡಿತ ಇದ್ದೇ ಇರುತ್ತೆ ಹೌದು ಸೊ ಈ ವಿಷಯದ ಬಗ್ಗೆ ಅನುಕೂಲ ಅಂತ ಮ್ಯಾಮ್ ನೈಸರ್ಗಿಕವಾಗಿ ನೀವು ಮಾಡೋದಾದ್ರೆ ನಿಮಗೆ ಪೊಲ್ಯೂಷನ್ಸ್ ತುಂಬಾ ಕಂಟ್ರೋಲ್ ಆಗುತ್ತೆ ಈಗ ನೀವು ಲಾಸ್ಟ್ ಟೈಮ್ ನೋಡ್ಬಾರ್ದು ಇದು ಕೊರೋನಾ ಟೈಮಲ್ಲಿ ಪ್ಯಾಂಡಮಿಕ್ ಟೈಮ್ನಲ್ಲಿ ಏನಾಯ್ತು ಆಕ್ಸಿಜನ್ ಸಿಕ್ಕಿಲ್ಲ ಅಂತ ಎಷ್ಟು ಜನ ಪ್ರಾಣ ಕಳ್ಕೊಂಡ್ರು ಸೊ ಇದಕ್ಕೆಲ್ಲ ಕಾರಣ ನೈಸರ್ಗಿಕ ಮರಗಳು ಇಲ್ದಿರೋ ಮರಗಳೆಲ್ಲ ಕಡ್ದೆಲ್ಲ ಬಿಲ್ಡಿಂಗ್ಸ್ ಅದು ಇದೆಲ್ಲ ಅಪಾರ್ಟ್ಮೆಂಟ್ಸ್ ಎಲ್ಲ ಕಟ್ಟಿ ಆ ಥರ ಇದು ಮಾಡಿದ್ದಾರೆ ಸೊ ಅದೊಂದು ಪೊಲ್ಯೂಷನ್ಸ್ ಅಂತೂ ಕಂಟ್ರೋಲ್ ಆಗುತ್ತೆ ಯಾವಾಗ ನಾವು ಆರ್ಗನಿಕ್ಗೆ ಹೋದಾಗ ಕಾಸ್ಟ್ ರಿಡ್ಯೂಸ್ ಆಗುತ್ತೆ ಸೊ ನಿಮಗೆ ಬಂಡವಾಳ ಜಾಸ್ತಿ ಬೇಕಾಗಿಲ್ಲ ಇವಾಗ ನೋಡ್ಬೋದು ನೀವು ಕೆಮಿಕಲ್ಗೆ ತುಂಬ ಬಂಡವಾಳ ಟೈಮ್ ಬಂಡವಾಳ ಹಾಗೆ ಇನ್ವೆಸ್ಟ್ ಮಾಡ್ತಾರೆ ಬಂದಿಲ್ಲ ಅಂದರೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಟೊಮೊಟೊ ಬೆಳೆ ಮಾಡೋಕ್ಕೇ ಫೈ ಲ್ಯಾಕ್ಸ್ ಬೇಕು ಮೇಡಮ್ ಸೊ ಇನ್ವೆಸ್ಟ್ಮೆಂಟ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಏನೋ ರೇಟ್ ಸಿಕ್ಕಿದ್ರೆ ಓಕೆ ರೈತ ಉಳ್ಕೊತಾನೆ ಇಲ್ಲಾಂದರೆ ಅವನು ಆತ್ಮಹತ್ಯೆ ದಾರಿ ಉಳ್ಕೊಳ್ತಾ ಇದ್ದಾನೆ ಸೊ ಆ ಪದ್ಧತಿ ಎಲ್ಲ ಬೇಡ ನಮಗೆ ನಾವು ಜೀರೋ ಬ ಇನ್ವೆಸ್ಟ್ಮೆಂಟಲ್ಲಿ ಹೋದಾಗ ನಾವು ಹ್ಯಾಪಿ ಫಸ್ಟ್ ಆಫ್ ಆಲ್ ನಾವು ಖುಷಿಯಾಗಿರ್ತೀನೋ ಆದರೂ ಸೊ ಆ ಉದ್ದೇಶವಾಗಿ ಅದನ್ನು ಒಂದು ನಾವು ಮಾಡ್ಕೊಂಡಿದ್ದೀವಿ ಮತ್ತು ಸಾಯಿಲ್ ಹೆಲ್ತ್ ಚೆನ್ನಾಗಿರುತ್ತೆ ಭೂಮಿ ಈಗ ನೀವು ನೋಡ್ಬೋದು ಸದ್ಗುರುಗಳು ಇವಾಗ ನೀವು ಇಶಾ ಫೌಂಡೇಶನ್ ಸದ್ಗುರುಗಳಾದರೂ ಅವರು ಕೂಡ ಸೇವ್ ಸೇವ್ ಅವರ್ ಸಾಯಿಲ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ತುಂಬ ಅವೇರ್ನೆಸ್ ಕೊಡ್ತಾಯಿದ್ದಾರೆ ಇಡೀ ಪ್ರಪಂಚಕ್ಕೆ ಹೋರಾಡ್ತಾ ಇದ್ದಾರೆ ಏನಕ್ಕೋಸ್ಕರ ಸಾಯಿಲ್ ಸೇವ್ ಮಾಡಿ ನಮ್ಮ ಜನ್ರೇಷನ್ನ ನಮ್ಮ ಮಕ್ಕಳು ನೆಕ್ಸ್ಟ್ ಬರೋ ಜನ್ರೇಷನ್ಗೆ ಸಾಯಿಲ್ ತುಂಬ ಇಂಪಾರ್ಟೆಂಟು ಸೊ ನಮ್ಮ ಋಣ ನಮ್ಮ ಒಂದಿದು ಸಾಯಿಲಲ್ಲಿ ಆಗಿದೆ ಅದನ್ನು ಉಳಿಸ್ಬೇಕಂತ ಸದ್ಗುರುಗಳು ಕೂಡ ನಮಗೆ ಅದು ಇವತ್ತು ವರ್ಲ್ಡ್ ವೈಡ್ ಮಾಡ್ತಿದ್ದಾರೆ ಈ ಥರದ ಒಂದು ಕೃಷಿ ಅಂತ ಆಗಿರಬಹುದು ಈ ಥರದ ಚಿಂತನೆಗಳಿಗೆ ವಿಚಾರಗಳಿಗೆ ಪ್ರೇರಣೆ ಯಾರು ಸರ್ ಮ್ಯಾಮ್ ನನಗೆ ಮೊದಲನಾಗಿ ಪ್ರೇರಣೆ ಬಂದು ನಮ್ಮ ಅಣ್ಣ ಅಣ್ಣ ಕೃಷ್ಣಮೂರ್ತಿ ಅಂತ ಸಾವಯವ ಕೃಷಿ ಮಾಡಕ್ಕೆ ಮಾಡಬೇಕಂತ ನನ್ನ ಮನ್ಸಲ್ಲಿದ್ರು ನಾನು ಹೇಳೋಕ್ ಆಗ್ದಿರ ಸುಮಾರು ಒಂದೆರಡು ವರ್ಷ ನಾನು ಅದನ್ನು ಡಿಲೇ ಮಾಡಿದೆ ಇಲ್ಲಿ ನಾನು ಹೇಳಿದೆ ಅವನು ಅಕ್ಸೆಪ್ಟ್ ಮಾಡೋಲ್ವೇನೋ ಅಂತ ಸೊ ಲೇಟರ್ ಆನ್ ನಾನು ಹೇಳಿದಾಗ ಅವ್ನು ಅಕ್ಸೆಪ್ಟ್ ಮಾಡ್ಕೊಂಡ ಸೊ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಮತ್ತೆ ನಮ್ಮ ತಾಯಿನೂ ಅಷ್ಟೆ ಇನ್ವಾಲ್ವ್ ಆಗ್ತಾರೆ ಕೆಲಸ ಮಾಡ್ತಾರೆ ಸೊ ಅದು ನಮ್ಗೆ ದೊಡ್ಡ ಖುಷಿ ಕೊಡುವಂತ ವಿಚಾರ ಅದು ನಿಜವಾಗ್ಲೇ ಹಿರಿಯರಿದ್ರೆ ನಮಗೂ ಹಂಡ್ರೆಡ್ ಪರ್ಸೆಂಟ್ ಈಗ ನನ್ನ ಮಕ್ಕಳು ಸಣ್ಣವ್ರಾಗಿದ್ರು ಕೂಡ ಸೊ ನೆಕ್ಸ್ಟ್ ಜನರೇಷನ್ ನಾವು ಇದನ್ನ ಟೀಚ್ ಮಾಡ್ಬೇಕಾಗಿರೋದು ಎಜುಕೇಶನ್ ಕಂಪಲ್ಸರಿ ಕೊಡ್ಲೇಬೇಕು ಅದ್ರ ಜೊತೆಗೆ ನಮ್ಮ ಒಂದು ನಮ್ಮ ನಮ್ದು ಏನ್ ಸಂಸ್ಕಾರ ಇರೋದು ಆ ಪದ್ಧತಿಗಳನ್ನ ಅವ್ರಿಗೆ ರೂಢಿಸಿಕೊಳ್ಳೋ ಅಂತ ದಾರಿನ ನಾವ್ ಇವತ್ತಿಂದನೇ ಹುಡ್ಕೊಡ್ಬೇಕು ದಾರಿನು ಕಂಡ್ಕೋಬೇಕು ನಾವು ಅದು ನಿಮ್ಮ ಈ ಒಂದು ನೈಸರ್ಗಿಕ ಕೃಷಿಗೆ ನಾವ್ ಆಗ್ಲೇ ಚಾಲೆಂಜಸ್ ಅಂತ ನೀವ್ ಹೇಳಿದ್ರಿ ಯಾವ ಯಾವ ರೀತಿಯ ಒಂದು ಕಷ್ಟಗಳಾಗಿರಬಹುದು ಅಥವಾ ಏನೋ ಮಾತುಗಳಾಗಿರಬಹುದು ಅಥವಾ ಏನೋ ಸೌಲಭ್ಯ ಸಿಗದೇ ಇರಬಹುದು ಆ ತರದ ಯಾವೆಲ್ಲ ಪರಿಸ್ಥಿತಿ ಚಾಲೆಂಜಸ್ ಏನಂತಂದ್ರೆ ನಮ್ದು ಆಲ್ಮೋಸ್ಟ್ ಒಂದು ಟ್ವೆಂಟಿ ಇಯರ್ಸ್ ನಾವು ಕೆಮಿಕಲ್ ಎಲ್ಲ ಹಾಕಿ ನಾವು ಬೆಳೆಗಳನ್ನ ಬೆಳೀತಾ ಇದ್ವಿ ನಮ್ಮ ತಂದೆಯವರು ಯಾವಾಗ ಸಾವಯವ ನಮ್ಮ ತಾತವರು ಸಾವಯವ ಕೃಷಿ ಬಿಟ್ಟು ನಮ್ಮ ತಂದೆಯವ್ರ ಕಾಲಕ್ಕೆ ಬಂದಾಗ ಅದು ನಾವು ಫರ್ಟಿಲೈಸರ್ಸ್ ಯೂಸ್ ಮಾಡಿ ಮಾಡ್ತಿದ್ವಿ ಆ ಸಾಯಿಲ್ ಎಲ್ಲ ಕೆಟ್ಟೋಗಿತ್ತು ಅಂದ್ರೆ ಅದು ಅದು ನಾವು ಸಾವಯವ ಕೃಷಿ ಆರ್ಗ್ಯಾನಿಕ್ ಕನ್ವರ್ಟ್ ಮಾಡಕ್ಕೆ ತುಂಬಾ ಟೈಮ್ ತಗೊಳ್ಳುತ್ತೆ ನಮಗೆ ಟೈಮ್ ತೊಗೊಂಡು ಅದು ಮೇಯ್ನ್ ಮೇಜರ್ ನಮಗೆ ಯಾಕಂದರೆ ಫೈವ್ ಇಯರ್ಸ್ ನಮಗೆ ಇನ್ಕಮ್ ಮೇನ್ ಇನ್ಕಮ್ ಬಂದು ಅಗ್ರಿಕಲ್ಚರು ಅದರಲ್ಲೇ ನಮಗೆ ಸೋರ್ಸ್ ಬಂದಿಲ್ಲ ಅಂದಾಗ ಫೈವ್ ಇಯರ್ಸು ನಾವು ತುಂಬ ಸ್ಟ್ರಗಲ್ ಪಡಬೇಕಾಯಿತು ಈಗ ನಾವೇನೋ ಸ್ವಲ್ಪ ಸ್ವಲ್ಪ ಈಗ ನಾವೊಂದು ಫೈಂಡ್ ಔಟ್ ಮಾಡ್ಕೊಳ್ತಾ ಇದೀವಿ ನಮ್ಮ ಮಾರ್ಕೆಟಿಂಗ್ ಇದನ್ನೆಲ್ಲ ಬಟ್ ಆದರೂ ಕೂಡ ನಮ್ಮ ಮೇಯ್ನ್ ಬಿಗ್ ಚಾಲೆಂಜ್ ಬಂದಿದ್ದು ನಮ್ಮ ಸಾಯಿಲ್ನ ಮಾಮೂಲಿ ಸಾಯಿಲ್ಗೆ ನಮ್ಮ ಹಳೆ ಪದ್ಧತಿಗೆ ತರೋದಕ್ಕೆ ತುಂಬ ಸಮಯ ತೊಗೊಳ್ತು ನಮಗೆ ಫೈವ್ ಇಯರ್ಸ್ ಆಲ್ಮೋಸ್ಟ್ ಫೈವ್ ಟು ಸಿಕ್ಸ್ ಇಯರ್ಸ್ ತೊಗೊಳ್ತು ನಮಗೆ ಆ ಸಾಯಿಲ್ ಕೆಮಿಕಲ್ನಿಂದ ಹೊರಗಡೆ ತರೋದಕ್ಕೆ ನಮ್ಮ ಭೂಮಿನ ಸೊ ಅಷ್ಟು ಟೈಮ್ ತೊಗೊಂಡು ಅದೇ ಬಿಗ್ ಚಾಲೆಂಜ್ ನಮಗೆ ಆ ಫೈವ್ ಇಯರ್ಸ್ ಏನು ು ಆ ಪ್ಯಾಂಡಿ ಇದು ನಮಗೆ ಕೊರೋನಾ ಟೈಮಲ್ಲಿ ಕೂಡ ನಮಗೆ ಅದು ಬೇರೆ ಸೋರ್ಸ್ ಇಲ್ಲ ಸೊ ನಮಗೆ ಏನು ಮಾಡೋ ಹೆಲ್ತ್ ಇಶ್ಯೂಸ್ ಬಂತು ಇನ್ನೊಂದು ಮತ್ತೊಂದು ಎಲ್ಲ ಬಂದಾಗ ಕೂಡ ನಮ್ಗೆ ಬಿಗ್ ಬಿಗ್ ಚಾಲೆಂಜಸ್ ಅಂದರೆ ನಮ್ಗೆ ಅದೊಂದು ಟೈಮ್ ತೊಗೊಳ್ತು ಆಮೇಲೆ ಏನಾಯಿತು ಐ ಫೈವ್ ಇಯರ್ಸ್ ಆದಮೇಲೆ ಜನಗಳದು ಮಾತು ಜಾಸ್ತಿ ಆಯಿತು ಸುಮ್ಮನೆ ಅದು ಏನು ನೀನು ಅದೊಂದು ಎರಡು ಲೈನ್ ಟೊಮೊಟೊ ಹಾಕೋದು ಎರಡು ಲೈನ್ ಬೀನ್ಸ್ ಹಾಕೋದು ನಿನ್ಗೆ ಏನು ಸಿಗುತ್ತೆ ನಿನ್ನ ಮನೆಗೆ ಆಗುತ್ತೆ ದುಡ್ಡು ಮಾಡಬೇಕು ನೀವು ಇದೆಲ್ಲ ಮಾಡಿದ್ರೆ ಹಾಗಲ್ಲ ಸೊ ಈ ಥರದ್ದು ಫಸ್ಟು ನಮ್ಮನ್ನ ಡಿಮೋಟ್ ಮಾಡಿದ್ರು ಜನ ಎಲ್ಲ ಯಾರೂ ಕೂಡ ಎಂಕ್ರೇಜ್ ಮಾಡಲಿಲ್ಲ ಯಾರೂ ನಾವು ಮಾಡ್ತೀವಿ ಅಂತ ಮಾಡಿಲ್ಲ ಆವಾಗ ನಾವು ಏನು ನಾವು ಆಪ್ಷನ್ ಏನು ನೋಡ್ಕೊಂಡ್ವಿ ಅಂದರೆ ಈ ಥರ ಎಸ್ ಎನ್ ಎಸ್ ಆರ್ಗನಿಕ್ ಮಂಜುನಾಥ್ ಅವ್ರನ್ನ ನಾವು ಭೇಟಿ ಮಾಡಿದ್ವಿ ಮತ್ತು ನಾನು ಗುಂಡ್ಲುಪೇಟೆ ಹತ್ರ ಹೋಗಿದ್ದೆ ಒಬ್ಬ ರೈತರು ಅವರು ಆರ್ಗಾನಿಕ್ ಬೆಲ್ಲ ಮಾಡ್ತಾರೆ ಸೊ ಅವ್ರನ್ನ ಮೀಟ್ ಮಾಡಿದೆ ಯಾರ್ಯಾರು ಸಾವಯವ ಕೃಷಿ ಮಾಡ್ತಾರೆ ಅವ್ರನ್ನೆಲ್ಲ ನಾನು ನಾನೇನು ಮಾಡಿದೆ ಭೇಟಿ ಮಾಡೋದಕ್ಕೆ ಯಾಕಂದರೆ ಜನ ನಮ್ಮನ್ನು ನಮ್ಮ ಕಿಂಡಲ್ ಮಾಡ್ತಾಯಿದ್ದೆ ನಮ್ಮ ತಟ್ಕೊಳ್ಳೋಕ್ಕಾಗಲಿಲ್ಲ ತುಂಬಾ ನಮಗೆ ಅಪ್ಸೆಟ್ ಆಯ್ತು ನಮಗೆ ಅದನ್ನ ನಾವು ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಥರ ಯಾರ್ಯಾರ ಸಾವಯವ ಕೃಷಿ ಮಾಡ್ತಾರೆ ಎಲ್ಲೆಲ್ಲಿ ನಾನು ಕರ್ನೂಲ್ವರ್ಗೂ ಹೋಗಿದ್ದೀನಿ ನಾನು ಆ್ಯಕ್ಚುಲಿ ಆಂಧ್ರ ಕರ್ನೂಲ್ ಹೋಗಿದ್ದೀನಿ ನಮ್ಮ ಮೈಸೂರು ಕಡೆ ಹೋಗಿದ್ದೀನಿ ಮತ್ತೆ ನಮ್ಮ ಮಂಗಳೂರು ಕಡೆ ಹೋಗಿದ್ದೀನಿ ಎಲ್ಲ ಕಡೆನೂ ನಾನು ಟ್ರಾವೆಲ್ ಮಾಡಕ್ಕೆ ಟ್ರಾ ನಾನು ಸ್ಟಾರ್ಟ್ ಮಾಡಿದೆ ಟ್ರಾವೆಲ್ ಮಾಡಿದೆ ಪರವಾಗಿಲ್ಲ ನನಗೆ ಇನ್ವೆಸ್ಟ್ಮೆಂಟ್ ಹೋದ್ರೂ ಪರವಾಗಿಲ್ಲ ನನ್ನ ಟೈಮ್ ವೇಸ್ಟ್ ಆದರೂ ಪರವಾಗಿ ಏನೋ ಒಂದು ನಾವು ಅಚೀವ್ ಮಾಡಬೇಕು ಸೊ ನಾವು ಇದರಲ್ಲಿ ಏನೋ ಒಂದು ಮಾಡಿ ಸಾಧನೆ ಮಾಡಬೇಕು ಅಂತೇಳಿ ನಾನು ನನ್ನ ಬ್ರದರ್ ಇಬ್ರು ನಾವು ಟ್ರಾವೆಲ್ ಮಾಡಿದ್ವಿ ಮೀಟ್ ಮಾಡಿದ್ವಿ ಅವರೆಲ್ಲ ಸ್ವಲ್ಪ ನಮ್ಗೆ ಒಳ್ಳೇದನ್ನ ಹೇಳಿದರು ಅವರು ಹೇಳಿದ್ರು ಫಸ್ಟ್ ನಿಮ್ಗೆ ಅವಮಾನನೇ ಆಗತ್ತಪ್ಪ ಇದರಲ್ಲಿ ಅವಮಾನ ಆದರೂ ನೀವು ತಡ್ಕೋಬೇಕು ನೀವು ಸಮಾಜಕ್ಕೆ ನೀವು ಒಳ್ಳೇದು ಮಾಡ್ತಿದ್ದೀರಾ ಒಳ್ಳೆ ಫುಡ್ ಕೊಡ್ತಾಯಿದ್ದೀರಾ ಅದನ್ನು ಅವ್ರು ಅವರು ಅದನ್ನು ತಗೋಬೇಕಂದ್ರೆ ಪುಣ್ಯ ಮಾಡಿರೋ ಅಲ್ವಾ ಸುಮ್ಮನೆ ನೀನೇನೋ ಟೈಮ್ ಪಾಸ್ಗೆಲ್ಲ ದುಡ್ಡುಗೋಸ್ಕರ ನೀನು ಮಾಡೋಗಿದ್ರೆ ಇದ್ರಲ್ಲಿ ನೀನು ಸಾಧನೆ ಮಾಡೋಕ್ಕಾಗಲ್ಲ ನೀನು ಸೋಲ್ಬೇಕು ಫಸ್ಟ್ ಸೋಲ್ತಾನೆ ಇರ್ಬೇಕು ನೀನು ಆ ಯಾರೋ ಏನು ಅಣ್ಣಂದ್ರೆ ಇಲ್ಲಿ ಬಿಡಬೇಕು ಇಲ್ಲ ಇವರೆಲ್ಲ ದೊಡ್ಡ ದೊಡ್ಡವರು ಆ್ಯಕ್ಚುಲಿ ಇವ್ರು ನಾನು ಯಾರ್ಯಾರು ನಾನು ಆರ್ಗಾನಿಕ್ ಮಾಡ್ತಿದ್ರು ಅವ್ರನ್ನೆಲ್ಲ ನಾನು ಮೀಟ್ ಮಾಡಿದಾಗ ವೆಲ್ ಎಜುಕೇಟೆಡ್ ಅಂದ್ರೆ ವೆಲ್ ಎಜುಕೇಟೆಡ್ ಇನ್ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಅದರಲ್ಲಿ ಅವರು ಇದು ಸೊ ಹಾಗಾಗಿ ನಾವು ಈ ಥರ ಚಾಲೆಂಜಸ್ಸೇ ಜಾಸ್ತಿ ಆಮೇಲೆ ಇನ್ವೆಸ್ಟ್ಮೆಂಟು ನಮಗೆ ಸರಿಯಾದ ಬಿತ್ತನೆ ಬೀಜಗಳು ಸಿಕ್ತಿರ್ಲಿಲ್ಲ ಯಾವ ಥರ ಮಾಡಬೇಕು ಯಾ ಈಗ ನಮ್ಮ ಹಳ್ಳಿಯಲ್ಲಿ ಏನಾಗ್ಬಿಡ್ದು ಯಾರೂ ಸಾವಯವ ಕೃಷಿ ಮಾಡ್ತಿಲ್ಲ ಎಲ್ಲರೂ ಕೆಮಿಕಲ್ಲು ಆ ಸೀಡ್ಸ್ ಇರ್ಬೋದು ಎಲ್ಲ ಎಮ್ ಎನ್ ಸಿ ಕಂಪ್ನಿಗಳೆಲ್ಲ ಇನ್ವಾ ಮಾರ್ಕೆಟಲ್ಲಿ ಸಿಗುತ್ತೆ ಅಥವಾ ನಮ್ಗೆ ಯಾವುದೂ ಕೂಡ ದೇಸಿಯ ಬೀಜಗಳು ಸಿಗಲಿಲ್ಲ ನಮಗೆ ಅದೊಂದು ದೊಡ್ಡ ಚಾಲೆಂಜು ಆಮೇಲೆ ಅದನ್ನು ಔಟ್ ಮಾಡಿದ್ವಿ ಅದನ್ನು ಔಟ್ ಮಾಡಿಕೊಂಡು ಕೆಲವು ಕಡೆ ಹೋದ್ವಿ ಪರ್ಚೇಸ್ ಮಾಡಿದ್ವಿ ತಂದು ಹಾಕಿದ್ವಿ ಬರಲಿಲ್ಲ ಯಾಕಂದ್ರೆ ಭೂಮಿ ಸೆಟ್ ಆಗ್ತಿರ್ಲಿಲ್ಲ ಸೊ ಈ ಥರ ಬೇಕಾದಷ್ಟು ಚಾಲೆಂಜಸ್ಸು ಬೇರೆ ಅವಮಾನಗಳೇ ಮೈನ್ ಏನಂತಂದರೆ ಯಾರೋ ಒಂದು ರೈತನ ಯಾರೋ ಡಿಮೋಟ್ ಮಾಡಬಾರ್ದು ಇವತ್ತಿನ ದೇ ಇವತ್ತಿನ ನಮ್ಮ ದೇಶ ನಿಂತಿರೋದು ಒಬ್ಬ ಸೈನಿಕನಿಂದ ಒಬ್ಬ ರೈತನಿಂದ ಇವರೆರಡು ನಮ್ಮ ದೇಶದ ಬೆನ್ನೆಲುಬುಗಳು ಸೊ ಅವ್ರನ್ನ ಯಾವತ್ತು ಅಷ್ಟೇ ಡಿಮೋಟ್ ಮಾಡ್ಬೋದು ಇನ್ನೊಂದೇನಂದ್ರೆ ರೈತನಿಂದ ರೈತನೇ ಚುಚ್ಚುವಂಥ ಮಾತುಗಳನ್ನ ಮಾತಾಡ್ತಾರೆ ಯಾಕಂದ್ರೆ ಅವ್ನು ದುಡ್ಡು ಮಾಡ್ತಿರ್ತಾನೆ ಈಗ ಫಾರ್ ಎಕ್ಸಾಂಪಲ್ ಒಂದು ಎರಡು ಎಕರೆ ಟೊಮೊಟೊ ಹಾಕಿದ್ದೀನಿ ಈ ವರ್ಷ ಒಳ್ಳೆ ದುಡ್ಡು ಬಂತು ನೀವು ಹಾಕಿರಲ್ಲ ಸೊ ನೀವೇನುಕೊಳ್ತೀರಾ ಅವ್ರು ಇನ್ನೇನು ದುಡ್ಡು ಮಾಡ್ಬಿಟ್ಟ ನೆಕ್ಸ್ಟ್ ಟೈಮ್ ನಾನು ಹಾಕ್ಬಿಡ್ಬೇಕು ಅಂತ ನೀವು ಪಾಪ ಸಾಲ ಆಗಿಲ್ಲ ಮಾಡ್ಕೊಂಬಂದು ನೀವು ಇನ್ವೆಸ್ಟ್ ಮಾಡ್ಬಿಟ್ಟು ನೀವು ಕೈಸಿಟ್ಕೊಳ್ತೀರ ಅವಾಗ ನಿಮ್ಗೆ ಬೇರೆ ಆಪ್ಷನ್ ಇಲ್ಲ ಒಂದು ಬೆಳೆ ಹೋಯ್ತು ಅಂದರೆ ನೀವು ರಿಕವರಿ ಆಗಕ್ಕೆ ಆಲ್ಮೋಸ್ಟ್ ತ್ರೀ ಫೋರ್ ಇಯರ್ಸ್ ಬೇಕು ಮೇಡಮ್ ಸೊ ಈ ಥರದ್ದೆಲ್ಲ ಬಿಗ್ ಬಿಗ್ ಚಾಲೆಂಜಸ್ ಮಾಡಿಕೊಂಡು ಏನೋ ಅಲ್ಟಿಮೇಟ್ ಒಂದು ಹಂತಕ್ಕೆ ನಾವು ಈಗ ಬಂದಿದ್ದೀವಿ ಈಗ ನಮ್ಮದು ನಡೀತಾ ಇದೆ ಚೆನ್ನಾಗೇ ಇದೆ ನಮ್ಮ ಸಾಯಿಲ್ ಕಂಡೀಷನ್ ಸೂಪರ್ ಇದೆ ಸೊ ನಾವು ಆಲ್ರೆಡಿ ಇದು ಮಾಡ್ಕೊಂಡ್ರಿ ಆಮೇಲೆ ಅದನ್ನು ಭಯ ಅದು ಇನ್ನೊಂದು ನಮ್ಮ ಬಿಗ್ ಚಾಲೆಂಜ್ ಏನು ಬಂತು ಅಂತಂದ್ರೆ ಇವಾಗ ನೀವು ಆರ್ಗ್ಯಾನಿಕ್ ಬೆಳೀತಾ ಇದ್ರೆ ಅಂತ ಏನು ಪ್ರೂಫು ಅಂತ ಕೇಳಿದ್ರು ಸೊ ನಮ್ಗೆ ನಮಗೆ ಅವಾಗ ಐಡಿಯಾನೇ ಇಲ್ಲ ಅಯ್ಯೋ ಏನಿದು ಈ ಥರ ಕೇಳ್ತಾ ಇದಾರೆ ಹಾಗೆ ಅಂತ ಆಮೇಲೆ ಜಿ ಕೆ ವಿ ಕೆಗೆ ನಾನು ಹೋದೆ ಅಲ್ಲಿ ಕ್ಯಾಂಪ್ಸ್ ಅಲ್ಲಿ ಯಾರನ್ನೋ ಕೆಲವನ್ನ ಮೀಟ್ ಮಾಡಿದೆ ಮೀಟ್ ಮಾಡಿದ್ಮೇಲೆ ಅವ್ರು ಹೇಳಿದ್ರು ಈ ಥರ ಎನ್ ಪಿ ಒ ಪಿ ಅಂತ ಒಂದು ಸರ್ಟಿಫಿಕೇಟ್ ಮಾಡಿಸಿ ಅಪೇಡ್ ಆಫ್ ಇದರಲ್ಲಿ ಬರುತ್ತೆ ಅದು ಎಲ್ಲ ಅಲ್ಲಿ ಅಲ್ಲೊಂದು ಫೈಂಡ್ ಔಟ್ ಮಾಡಿದೆ ಅಲ್ಲೊಂದು ಹದಿನೈದು ಸಾವಿರ ಪೇ ಮಾಡಿದೆ ಆ ಸರ್ಟಿಫಿಕೇಟ್ಗೋಸ್ಕರ ಆಮೇಲೆ ಹೇಳಿದ್ರು ಅದು ನಿನ್ಗೇನು ಬೇಕಾಗಿಲ್ಲ ಸುಮ್ನೆ ದುಡ್ಡು ಮಾಡೋದಕ್ಕೋಸ್ಕರ ಅವ್ರು ನಿನ್ನ ಹತ್ರ ದುಡ್ಡು ಕೇಳ್ತಾರೆ ಸರಿ ಹೋಯ್ತು ದುಡ್ಡು ಹೋಯ್ತು ಅಂತ ಬಿಟ್ಬಿಟ್ವಿ ಆಮೇಲೆ ಅದು ಅವ್ರೇನು ಹೇಳ್ತಾರೆ ಅದು ತ್ರೀ ಇಯರ್ಸ್ ಕಂಟಿನ್ಯೂ ಮಾಡಬೇಕು ಇಲ್ಲಾಂದ್ರೆ ಅದು ಎಕ್ಸ್ಪೈರ್ ಆಗ್ಬಿಡುತ್ತೆ ಆ ಥರ ದುಡ್ಡು ತಿನ್ನೋದಕ್ಕೆ ಅವ್ರು ಮಾಡಿದ್ರು ಸೊ ನಿಮ್ಗೆ ಈ ಸರ್ಟಿಫಿಕೇಟ್ ಹೌದು ಹೇಳ್ತಾರೆ ಬಟ್ ಅದು ಎಷ್ಟು ನಿಜನ ಸುದ್ದಿ ಅವರು ನಮಗೆ ಮಾಡುವಾಗ ಏನ್ ಹೇಳ್ತಾರ ನಿಮ್ಗೆ ಸಬ್ಸಿಡಿ ಸಿಗುತ್ತೆ ನೀವು ಟೆನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ನೀವು ಪೇ ಮಾಡಿದ್ರೆ ಆಫ್ ಅಮೌಂಟ್ ನಿಮ್ಗೆ ರಿಟರ್ನ್ ಬರುತ್ತೆ ಅಂತಾರೆ ಅದ್ರಲ್ಲೂ ದುಡ್ಡು ಮಾಡ್ತಾರೆ ಬರೋದಿಲ್ಲ ಕೇಳಿದ್ರೆ ಅದೇನೋ ಪ್ರಾಬ್ಲಮ್ ಗೌರ್ಮೆಂಟ್ ಏನೋ ಸ್ಕೀಮ್ ಚೇಂಜ್ ಮಾಡ್ತಿದೆ ಇನ್ನೊಂದು ಮತ್ತೊಂದು ಏನೇನೋ ಮಾಡ್ತಿದೆ ಅದು ನಿಮಗೆ ಡೌಟ್ ಆಗೋದು ಅಂತಾರೆ ಅದಕ್ಕೆ ಏನ್ ಮಾಡ್ಬೇಕಂತ ಮತ್ತೆ ನೀವು ರಿನ್ಯೂವಲ್ ಮಾಡಿ ಮತ್ತೆ ನೀವ್ ಎಷ್ಟು ಲಾಸ್ಟ್ ಇಯರ್ ಮಾಡಿದ್ರ ನೆಕ್ಸ್ಟ್ ಅದನ್ನೇ ಮಾಡಿ ನೋಡೋಣ ಇನ್ನೊಂದ್ಸಲ ಏನಾದ್ರು ಬರುತ್ತಾ ಸೇಮ್ ಅದೇ ರೂಟೀನ್ ದುಡ್ಗೋಸ್ ಅಷ್ಟೇ ಅವರು ಸೊ ಈ ತರ ಎಲ್ಲ ಮಾಡಿದ್ವಿ ಮತ್ತೆ ಆಮೇಲೆ ಇನ್ನು ಸಾಯಿಲ್ ಟೆಸ್ಟ್ ಹೋದ್ವಿ ಅಲ್ಲಿ ಕೂಡ ನಮ್ಗೆ ಲಂಚ್ ಕೇಳಿದ್ರು ಅಲ್ಲಿ ಕೊಟ್ವಿ ನಾವು ಅದನ್ನೂ ಕೊಟ್ವಿ ಆಯ್ತು ಸರಿ ನೀವು ಎಲ್ಲಾ ಹೋಗಿದ್ ಮಾಡಿ ಅಂತ ಅದನ್ನು ಸಾಯಿಲ್ ಟೆಸ್ಟ್ ಮಾಡ್ಸಿದ್ವಿ ಸೊ ಎಲ್ಲಾ ಕಡೆನು ಏನಂತಂದ್ರೆ ಆಲ್ ಮನಿ ಮೇಕರ್ಸ್ ಮೇಡಮ್ ದುಡ್ಡು ಮಾಡಬೇಕು ಗೋರ್ಮೆಂಟ್ ಎಂಪ್ಲಾಯೀಸ್ ಆದ್ರೂ ಗೌರ್ಮೆಂಟ್ ಯಾವುದು ಕೂಡ ಒಬ್ಬ ರೈತನಿಗೆ ಒಂದು ಮಣ್ಣಿನ ಪರೀಕ್ಷೆ ಬೇಕಂತಂದ್ರೆ ಒಂದು ಮೂರ್ನಾಲ್ಕು ಸಾವಿರ ರೂಪಾಯಿ ನಮ್ಮ ಹತ್ರ ತಗೊಂಡ್ ತೊಗೊಳ್ತಿದ್ದಾರೆ ಆದ್ರೆ ಅವ್ರಿಂದ ಏನು ನಮ್ಗೆ ಬೆನಿಫಿಟ್ಸ್ ಇಲ್ಲ ಆ್ಯಕ್ಚುಲಿ ಸುಮ್ಮನೆ ಅಷ್ಟೇ ಅದು ಯಾವುದೇ ಥರ ನಮ್ಗೆ ಸಪೋರ್ಟ್ ಮಾಡಲ್ಲ ಅವರು ನಾವು ಎಷ್ಟೋ ಸಲ ಪ್ರೊಫೆಸರ್ ಇರ್ತಾರೆ ಈಗ ಒಂದು ಏನು ಇದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ತುಂಬ ಇರ್ತಾರೆ ರೈತರುಗಳ ಹತ್ರ ಹೋಗಿ ಮೀಟ್ ಮಾಡಬೇಕು ಹಂಗಲ್ಲ ಅವ್ರನ್ನ ಡ್ರಾಪ್ ಪಿಕಪ್ ಮಾಡ್ಬೇಕು ನಾವು ಎಲ್ಲ ಕೃಷಿಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರತಿಯೊಂದು ಜಮೀನಿಗೆ ಹೋಗಿ ರೈತರ ಸಮಸ್ಯೆಗಳನ್ನ ಕೇಳಬೇಕಂತ ಗೋರ್ಮೆಂಟ್ ಅವ್ರನ್ನ ಎಂಪ್ಲಾಯ್ಸ್ ಮಾಡಿದ್ದಾರೆ ಬಟ್ ಅವ್ರು ಬರಲ್ಲ ಅವ್ರೇನೋ ಪರ್ಸನಲ್ ಥಿಂಗ್ಸ್ ಮಾಡಿಕೊಂಡು ಅವ್ರು ಬೇರೆ ಬಿಸ್ನೆಸ್ ಮಾಡಿಕೊಂಡು ಸೊ ದೇರ್ ಆರ್ ಕ್ರಿಯೇಟಿಂಗ್ ದೇರ್ ಓನ್ ಬಿಸ್ನೆಸ್ ಅಂಡ್ ದೇರ್ ದೇರ್ ಇನ್ ಗೋರ್ಮೆಂಟ್ ಜಾಬ್ ಆ ಥರ ಸೊ ಅವ್ರನ್ನ ನಾವು ಕ ನಾವು ಇವತ್ತು ಹೇಳಿದ್ರೆ ಇವತ್ತಿಲ್ಲ ನಾಳೆ ಬರ್ತೀವಿ ನಾಳೆ ಫೋ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡಿ ಅಂದ್ರೆ ಎಷ್ಟೋ ಬಾರಿ ನಾವು ಸರ್ಕಾರದ ಬಗ್ಗೆ ಅಥವಾ ಆ ವಿಷಯಗಳ ಬಗ್ಗೆ ಮಾತಾಡುವಾಗ ಇದು ಸರ್ವೆ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಿರ್ತಾರೆ ಎಲ್ಲ ಇವಾಗ ನನಗೆ ಏನು ಸಮಸ್ಯೆ ಪ್ರತಿಯೊಬ್ಬ ರೈತನಿಗೂ ಇದೆ ಸಮಸ್ಯೆನೇ ಏನು ನನಗೆ ಒಬ್ಬನಿಗೆ ಇದು ಸಪ್ರೇಟ್ ಆಗಿದೆ ಎಲ್ಲರ ರೈತರುಗಳು ಪಾಪ ಸಮಸ್ಯೆ ಇಷ್ಟೇ ಅವನು ಒಂದು ದಿನ ವೇಸ್ಟ್ ಮಾಡಬೇಕು ಹೋಗಿ ನಿಂತ್ಕೋಬೇಕು ಅವ್ನು ಬರೋರ್ಗೂ ಕಾಯಬೇಕು ಕೇಳಿದ್ರೆ ನಾನು ಆಫೀಸರ್ ನಾನು ಬರೋರು ನೀನು ವೈಟ್ ಮಾಡಬೇಕು ಅಂತಾರೆ ವೈಟ್ ಮಾಡ್ತಾರೆ ಸೊ ಈ ಇದರ ಎಷ್ಟು ಚಾಲೆಂಜಸ್ ರೈತನಿಗೆ ಬಿಡಿ ಹೇಳ್ಬೇಕಂದ್ರೆ ಕಂಪ್ಲೀಟ್ಲಿ ಫುಲ್ ಚಾಲೆಂಜಿಂಗ್ ಪ್ರತಿಯೊಂದು ಬೆಳೆ ಇಡಬೇಕಾದ್ರೂ ಕೊನೆ ಆಗೋವರೆಗೂ ಮಾರ್ಕೆಟಿಂಗ್ ಮಾಡಿ ಅವ್ನು ಕಸ್ಟಮರ್ ಕನ್ಸ್ಯೂಮರ್ ಡೈರೆಕ್ಟ್ ಕೊಡೋವರ್ಗು ತುಂಬಾ ಸ್ಟ್ರಗಲ್ ಮಾರ್ಕೆಟಿಂಗ್ ಏಜೆಂಟು ಟ್ರಾನ್ಸ್ಪೋರ್ಟೇಷನ್ ಇನ್ನೊಂದು ಮತ್ತೊಂದು ಎಲ್ಲ ಸಮಸ್ಯೆಗಳು ತುಂಬ ತುಳುತವೆ ನಾವು ಅದೇ ನಾವು ಯಾವಾಗಲೂ ಯಾವಾಗ್ಲೂ ಈಗ ತರಕಾರಿ ಆಗಿರಬಹುದು ಕೃಷಿ ಬಗ್ಗೆ ಆಗಿರಬಹುದು ಏನೋ ಮಾತಾಡುವಾಗ ಹೇಳ್ತೀವಿ ನಾವು ಎಷ್ಟು ಸುಲಭವಾಗಿ ಹೋಗಿ ಹಿಂಗೆ ಬಂದೇನೋ ಬಿಡ್ತೀವಿ ಎಷ್ಟೋ ಸತಿ ನಾವ್ ಹಾನಿ ಕೂಡ ಮಾಡಿರ್ತಿವಿ ನಮ್ಗೆ ಏನೋ ಬೇರೆ ಏನೋ ಆಗಿರುತ್ತೆ ತರಕಾರಿಗಳಿಗೆ ನಾವ್ ಎಷ್ಟು ನೋಡ್ಬಿಟ್ಟು ಒಂದ್ ಜಡ್ ಬಂದ್ಬಿಡ್ತೀವಿ ಏನ್ ಬಿಡು ಈ ತರಕಾರಿ ಬಟ್ ಆ ರೈತ ಬೆಳೆಯನ್ನ ಬೆಳೆಯೋದಕ್ಕೆ ಎಷ್ಟೆಲ್ಲ ಫೇಸ್ ಮಾಡ್ತಾರೆ ಎಷ್ಟು ಕಷ್ಟಗಳನ್ನ ಎದುರಿಸುತ್ತಾನೆ ಈಗ ನೋಡಿ ಈ ಕೆಮಿಕಲ್ ಹಾಕಿದ ತಕ್ಷಣ ಹತ್ತು ದಿನದಲ್ಲಿ ಬಿಡೋದು ಎರಡು ದಿನದಲ್ಲೋ ಮೂರ್ ದಿನ ಬಿಡುತ್ತೆ ಬಿಡುತ್ತೆ ಬಟ್ ನೈಸರ್ಗಿಕ ಮಾಡಿದಾಗ ಅದರ ಸಮಯ ತಗೊಳತ್ತೆ ಅದೇ ಅದರ ರಿಸಲ್ಟ್ ಕೊಡುತ್ತೆ ಬಟ್ ಅದನ್ನ ಕಂಪೇರಿಟಿವ್ ಮಾಡ್ಕೊಳ್ತಾರೆ ನೋಡೋಣ ದುಡ್ಡು ನಾನು ಇನ್ನೊಂದು ವಾರದಲ್ಲಿ ಬರುವಂತ ಕ್ರಾಪ್ನ ಈಗಲೇ ಅದನ್ನೇ ತಗೊಂಡು ಅದನ್ನೇ ಮಾರ್ಕೆಟ್ ಮಾಡಿ ದುಡ್ಡು ಮಾಡ್ತಾ ಇವತ್ತು ರೈತರು ರೈತರು ಕೂಡ ಮಾಡ್ತಿದಾರೆ ಇಲ್ಲ ಅಂತ ಹೇಳಿಲ್ಲ ಬಟ್ ಏನೇ ಮಾಡಿದ್ರು ಮನುಷ್ಯನ್ಗೆ ಆರೋಗ್ಯ ಇವತ್ತು ಎಷ್ಟೋ ಜನ ರೈತರಿಗೆ ಆರೋಗ್ಯನೇ ಇಲ್ಲ ರೈತರು ಇಷ್ಟೆಲ್ಲ ಕಷ್ಟಪಟ್ಟರು ಅವ್ನ ಆರೋಗ್ಯನೇ ಸರಿ ಇಲ್ಲ ಯಾಕಂದ್ರೆ ಅವ್ನು ಬೆಳೀತಾ ಕೆಮಿಕಲ್ ಅಂತದ್ದು ವಿಷ 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 ಅವನು ಕೊಡ್ತಾ ವಿಷಾನು ಕೊಡ್ತಾ ಇದಾನೆ ವಿಷಾನು ಇದಾನೆ ಫಸ್ಟ್ ಅಟ್ಲೀಸ್ಟ್ ಕರೆಕ್ಟ್ ರೈತನು ಕೂಡ ಆರೋಗ್ಯ ಇರಬೇಕಲ್ಲ ಅವನ ಆರೋಗ್ಯವಾಗಿದ್ರೆ ಹತ್ತು ಜನಕ್ಕೆ ಅವ್ನ ತರಕಾರಿ ಏನೋ ಒಂದು ಅವನು ಬೆಳೆದು ಕೊಡೋಕೆ ಸಾಧ್ಯ ಆಗುತ್ತೆ ಇಲ್ಲ ಅಂದ್ರೆ ನಾವು ಮಾಡೋ ಕೆಲಸದ ಬಗ್ಗೆ ನಾವು ಸಂಪೂರ್ಣವಾಗಿ ಒಂದ್ ಮಾಹಿತಿ ತಗೊಂಡು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಸಂಶೋಧನೆ ನಾವೇ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ತಿಳುವಳಿಕೆ ತಗೊಂಡು ನಾವು ಕೆಲಸವನ್ನು ಮಾಡಿದಾಗ ಖಂಡಿತ ಒಳ್ಳ ಫ ಖಂಡಿತ ಬರುತ್ತೆ ಖಂಡಿತ ಬರುತ್ತೆ ಈಗ ನೋಡಿ ನಾನೇ ನನಗೆ ಐದು ವರ್ಷದಂತ ನಮ್ಮ ಸಾಯಿಲ್ ಮಣ್ಣಿನ ಮಣ್ಣದು ಕಂಡೀಷನ್ ಡಿಫ್ರೆಂಟ್ ಈಗ ಈಗಿನ ಕಂಡೀಷನ್ ತುಂಬಾ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ ಸೊ ಅದು ಡೆಫಿನೆಟ್ ಆಗಿ ಇವತ್ತೆಲ್ಲ ನಾಳೆ ನಮ್ದು ಅದಕ್ಕಿಂತ ಡಬಲ್ ಕ್ರಾಪ್ಸ್ ಅಂದ್ರೆ ಇಳುವರಿ ಕೊಡುವಂತದ್ದು ಹೆಚ್ಚಾಗುತ್ತೆ ನಮ್ದು ಅದಂತೂ ನಾವು ಖಂಡಿತ ನಾವು ಮಾಡೇ ಮಾಡ್ತೀವಿ ನಮ್ ಪ್ರಯತ್ನ ಬಿಡೋದಿಲ್ಲ ಅಂದ್ರೆ ನಾವು ಎಷ್ಟು ಸಾವಯವವಾಗಿ ಮಾಡ್ತೀವಿ ಅದಂದ್ರೆ ನಾನಂತೂ ಹೇಳ್ತಾ ಇರ್ತೀನಿ ನಾವು ತಾತ್ಕಾಲಿಕವಾಗಿ ಒಂದು ಕ್ಷಣಕ್ಕೆ ಬರೋ ಫಲವನ್ನ ಬಯಸಿ ನಾವು ಶಾಶ್ವತವಾಗಿ ಒಂದ್ ಒಳ್ಳೆ ಒಂದು ಫಲವನ್ನ ಕಳ್ಕೊಳ್ತಾ ಇರ್ತೀವಿ ಈಗ ನೀವೇ ಹೇಳಿದ ಹಾಗೆ ನಾವು ಈಗಾಗ್ಲೇ ನಮ್ಮ ಭೂಮಿಯ ಫಲವತ್ತತೆಯನ್ನ ರಾಸಾಯನಿಕವಾಗಿ ಹಾಕಿ ಹಾಕಿ ಸೊ ಈಗ ಅದನ್ನ ಮತ್ತೆ ವಾಪಸ್ ನಾವು ಮುಂಚೆ ತರ ಮಾಡ್ಕೋಬೇಕು ಅಂತ ಒದ್ದಾಡ್ತಿದ್ದೀವಿ ಹೌದು ಖಂಡಿತ ಇವಾಗ ಏನಾಗತ್ತ ಈಗ ನನ್ಗೆ ನನ್ಗೆ ಐದು ವರ್ಷ ಟೈಮ್ ತಗೊಳುತ್ತೆ ನಾನು ಮಾಮೂಲಿ ಇದು ಮಾಡೋದಕ್ಕೆ ಈಗ ಬೇರೆ ರೈತ ಇರ್ತಾನೆ ಐದು ವರ್ಷಕ್ಕ ಎಂತ ಪೇಶನ್ಸ್ ಇರಲ್ಲ ಏನೋ ಫೈವ್ ಮಂತ್ ಸಿಕ್ಸ್ ಮಂತ್ಸ್ ಅಂದ್ರೆ ಮಾಡ್ತಾರೆ ನಾವ್ ಇಪ್ಪತ್ತು ವರ್ಷ ವಿಷ ಹಾಕ್ಬಿಟ್ಟು ಭೂಮಿಗೆ ಇದು ತಿಂಗಳಲ್ಲಿ ಒಂದ್ ವರ್ಷದಲ್ಲಿ ನಿಮ್ಗೆ ಭೂಮಿ ಮಾಮೂಲಿ ಆಗಿರೋದನ್ನ ನಿಮ್ಗೆ ಬೇಕು ಅಂತಂದ್ರೆ ಖಂಡಿತ ಸಾಧ್ಯ ಇಲ್ಲ ಈಗ ನಿಮ್ಗೊಂದು ಬಿ ಪಿ ಶುಗರ್ ಬಂದ್ರೆ ಕಂಟಿನ್ಯೂಸ್ ಆಗಿ ಲೈಫ್ ಲಾಂಗ್ ನೀವು ಟ್ಯಾಬ್ಲೆಟ್ಸ್ ತಗೋಬೇಕು ಬಟ್ ನೀವು ವಾಪಸ್ ತಗೋಳಕ್ ಆಗತ್ತ ಹೆಲ್ತ್ ಹೋಗ್ಲಿ ನಿಮ್ ಶುಗರ್ ಬಂದ್ಮೇಲೆ ಅದು ಫಿಕ್ಸ್ ಅದು ಶುಗರ್ ಆಗಲಿ ಬಿ ಪಿ ಆಗಲಿ ಅದು ಫಿಕ್ಸ್ ಅದನ್ನ ನೀವು ಮಾಮೂಲಿಯಾಗಿ ತಗೋಬೇಕಂತಂದ್ರೆ ನಿಮ್ಮ ಆಹಾರ ಪದ್ಧತಿಯನ್ನ ಬದಲಾವಣೆ ಬದಲಾವಣೆ ಮಾಡ್ಕೋಬೇಕು ಯಥೇಚ್ಛವಾಗಿ ಯಾರು ಸಾವಯವ ಕೃಷಿ ಮಾಡ್ತಾರೆ ಅವ್ರಿಗೆ ಫಾರ್ಮರ್ಸ್ಗೆ ಎಸ್ಪೆಷಲಿ ರೈತರಿಗೆ ಸಪೋರ್ಟ್ ಮಾಡಬೇಕು ಸೊ ಯಾಕೆ ಸಪೋರ್ಟ್ ಮಾಡ್ಬೇಕಂತಂದ್ರೆ ಕೆಮಿಕಲ್ದು ಹತ್ತು ರೂಪಾಯಿ ಅಂತಂದ್ರೆ ನಾವು ಹದಿನೈದು ರೂಪಾಯಿ ಹೇಳ್ತೀವಿ ಯಾಕಂದ್ರೆ ನಾವು ಹಾಕೋವಂಥ ಬಂಡವಾಳ ಹೇಗಿರುತ್ತೆ ಅಂದ್ರೆ ನಮ್ಮ ಟೈಮ್ ಕನ್ಸಂಪ್ಷನ್ ಜಾಸ್ತಿ ಇರುತ್ತೆ ನಾವು ಅವರು ಹತ್ತು ದಿನದಲ್ಲಿ ಬೆಳೆಯೋದು ನಾವು ಇಪ್ಪತ್ತು ದಿನಲ್ಲಿ ಬೆಳೀಬೇಕಾಗತ್ತೆ ಸೊ ಅದಕ್ಕೋಸ್ಕರ ನಾವು ರೇಟ್ನ ಫ್ಲಕ್ಚುಯೇಷನ್ ಮಾಡ್ತೀವಿ ಏನೋ ಟೆನ್ ಟೆನ್ ರುಪೀಸ್ ಕೆಮಿಕಲ್ ಒಂದು ಮಾಡಿದ್ರೆ ನಾವು ಫೈವ್ ರುಪೀಸ್ ಇಲ್ಲ ಟೂ ರುಪೀಸ್ ಜಾಸ್ತಿ ಕೇಳ್ತೀವಿ ಅದನ್ನು ಬಾರ್ಗೇನ್ ಮಾಡ್ತಾರೆ ಅವನು ಒಂದು ಸಲ ಹಾಸ್ಪಿಟಲ್ಗೆ ಹೋದ್ರೆ ಎಷ್ಟು ಖರ್ಚಾಗತ್ತೆ ಒಂದು ಜಸ್ಟ್ ಒಂದು ಡಾಕ್ಟರ್ ಕನ್ಸಲ್ಟೆಂಟ್ ಅಂತಂದ್ರೆ ಫೈವ್ ಹಂಡ್ರೆಡ್ ಇಲ್ಲ ತೌಸಂಡ್ ರುಪೀಸ್ ಇರುತ್ತೆ ಬಟ್ ರೈತ ಕೇಳೋದು ಜಸ್ಟ್ ಟು ರುಪೀಸ್ ಫೈವ್ ರುಪೀಸ್ ಅದಕ್ಕೂ ಬಾರ್ಗೈನ್ ಮಾಡ್ತಾರೆ ಕಂಪೇರಿಟಿವ್ ಮಾಡ್ಕೊಳ್ತಾರೆ ಸೊ ನ್ಯಾಚುರಲ್ ಬೆಳದಾಗ ಟೈಮ್ ತಗೊಂಡೇ ತಗೊಳುತ್ತೆ ನಾನೇ ಒಬ್ಬ ಗ್ರಾಹಕರಾಗಿ ಹೋದ್ರೆ ಈಗ ನಾನೇ ಹೋದ್ರೆ ನಮ್ಗೆ ಅನ್ಸುತ್ತೆ ಅಂದ್ರೆ ಯಾವ್ದು ಸಾವಯವ ಯಾವ್ದು ರಾಸಾಯನಿಕ ಈಗ ಸಾಮಾನ್ಯವಾಗಿ ತಲೆಗೆ ಬರೋದ ಈಗ ತುಂಬಾ ಜನ ಈಗ ನಮ್ಮ ಕಾರ್ಯಕ್ರಮದಲ್ಲೇ ಬಹಳ ಅಲ್ಲ ಆಗಿದ್ದು ಸಾವಯವದ ಕಾರ್ಯಕ್ರಮಗಳೇ ನಾವು ಯೋಚನೆ ಮಾಡೋದು ಅಂದ್ರೆ ಹೇಗೆ ಅದನ್ನ ತಲ್ಪ್ಸ್ತೀರಾ ಯಾವ ರೀತಿ ಮಾಡ್ತೀರಾ ಸರ್ ನೀವು ಸಾವಯವದ್ದು ಈಗ ರಾಸಾಯನಿಕ ಅಂತ ಅಂದ ತಕ್ಷಣ ಅದೊಂದು ಬಿಸ್ನೆಸ್ ಮೈಂಡ್ ಅಲ್ಲೇ ಅದೊಂದು ದುಡ್ ದಂಧೆ ನಡೀತಾ ಇದೆ ಮಾರ್ಕೆಟ್ ಅಲ್ಲಿ ನಡೀತಾ ಇದೆ ಸುಮ್ನೆ ಹೇಳ್ಬಿಟ್ಟು ಏನೋ ಇದು ನ್ಯಾಚುರಲ್ ಬೆಳಿತಾ ಇದೀವಿ ಆರ್ಗಾನಿಕಲ್ಲೇ ಬೆಳೀತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅದನ್ನು ರೇಟುಗಳನ್ನ ಇದು ಮಾಡಿಕೊಂಡು ಮಾಡ್ತಿದ್ದಾರೆ ಅದು ತುಂಬ ತಪ್ಪು ಅದಕ್ಕೆ ನಾವೇನು ಮಾಡ್ತಿದ್ದೀವಿ ಅಂದರೆ ನಮ್ಮ ತೋಟ ಹೇಳಿದೆ ಅಲ್ಲಿಗೆ ಅಕಸ್ಮಾತ್ ಅವ್ರಿಗಿದ್ರೆ ನಮ್ಮ ಲೊಕೇಶನ್ಸನ್ನು ಶೇರ್ ಮಾಡ್ತಿದ್ದೀವಿ ಏನಾದರೂ ವಿಡಿಯೋ ಕಾಲ್ಸ್ ಬೇಕಾ ನಾವು ಅವ್ರಿಗೆ ಫ್ಲ ನಾವು ಹಣ್ಣು ಆಗಲಿ ತರಕಾರಿ ಆಗಲಿ ಅದನ್ನು ನಾವು ಕಟೌ ಮಾಡೋವಾಗ ಅವ್ರಿಗೆ ವಿಡಿಯೋ ಕಾಲ್ ಮಾಡಿ ನಾವು ತೋರಿಸ್ತಿರ್ತೀವಿ ಯಾಕಂದ್ರೆ ಅವ್ರಿಗೆ ನಂಬಿಕೆ ಬರಬೇಕು ಆಮೇಲೆ ನಮ್ಮ ಫ್ರೆಶ್ನೆಸ್ ಡಿಫ್ರೆನ್ಸ್ ತೋರಿಸ್ತೀವಿ ಆ್ಯಕ್ಚುಲಿ ಯಾವ ಥರ ತೋರಿಸ್ತೀವಿ ಅಂತಂದ್ರೆ ಈಗ ಕೆಮಿಕಲ್ದು ಮತ್ತೆ ನಮ್ಮದು ಅವ್ರಿಗೆ ಡಿಫ್ರೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಆ ಶೈನಿಂಗ್ ಇರ್ಬೋದು ಇದು ಶೈನಿಂಗ್ ಇರೋದಿಲ್ಲ ಈ ಥರ ಒಂದು ಆತರನ್ನು ನಾವು ತೋರಿಸ್ತೀವಿ ಇವಾಗ ನಾವು ಆ ರೈತ ನಾವು ಕನ್ಸ್ಯೂಮರ್ ಗೆ ತಲುಪಿಸ್ತಾ ಇದೀವಿ ಆಕ್ಚುಲಿ ಗೊತ್ತಾಗುತ್ತೆ ಇವಾಗ ನಾರ್ಮಲ್ ಆಗಿ ಗೊತ್ತಾಗ್ಬಿಡುತ್ತೆ ಮೇಡಮ್ ಸಲ ನೀವು ಕನ್ಸ್ಯೂಮ್ ಮಾಡಿದ್ರೆ ಆರ್ಗ್ಯಾನಿಕ್ ಪ್ರಾಡಕ್ಟ್ ನಿಮಗೆ ಗೊತ್ತಾಗತ್ತೆ ಓ ಇದು ರುಚಿಯಲ್ಲೂ ಗೊತ್ತಾಗುತ್ತೆ ಬದಲಾವಣೆ ಹಂಡ್ರೆಡ್ ಪರ್ಸೆಂಟ್ ರುಚಿಯಲ್ಲಿ ಗೊತ್ತಾಗುತ್ತೆ ಆಮೇಲೆ ಅದು ಕೆಡುವಂಥದ್ದನ್ನು ಏನ್ ಮಾಡ್ತೀವಿ ಕೆಮಿಕಲ್ ತಗೊಂಡು ಫ್ರಿಜ್ಜಲ್ಲಿ ಇಡ್ತೀವಿ ನೀವು ಫ್ರಿಜ್ಜಲ್ಲೇ ಇಡಬೇಡಿ ನಮ್ಮ ತರಕಾರಿಗಳನ್ನ ಫ್ರಿಜ್ಜಲ್ಲೇ ಇಡಬೇಡಿ ಟೂ ಡೇಸ್ ಹೊರ್ಗಡೆ ಇಟ್ಟರು ಕೂಡ ನಮ್ದು ಕೆಡೋದಿಲ್ಲ ಇದೇ ಡಿಫ್ರೆನ್ಸ್ ಆಕ್ಚುಲಿ ಹಾಗಿರುತ್ತೆ ಸೊ ಲೈಫ್ ಟೈಮ್ ಕೂಡ ಜಾಸ್ತಿ ಇರತ್ತ ಇದು ಲೈಫ್ ಟೈಮ್ ಲೆಸ್ ಇರುತ್ತೆ ಸೊ ಈ ತರನು ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ ಮತ್ತೆ ಕೆಲವರು ತುಂಬಾ ಆರ್ಗ್ಯುಮೆಂಟ್ ಮಾಡ್ತಾರೆ ನಾವು ಅದ್ ಮಾಡ್ತೀವಿ ಮಾಡ್ತೀವಿ ನೀವು ಎಲ್ಲಿ ಬೇಕಾದ್ರೂ ಲ್ಯಾಬ್ ಚೆಕ್ ತಗೊಂಡು ಹೋಗಬಹುದು ಇಲ್ಲಾಂದ್ರೆ ನಮ್ಮ ಮಣ್ಣಿನ ನಮ್ಮ ಪರೀಕ್ಷೆ ಮಾಡಿದೀವಿ ಅದಕ್ಕೆ ಕೊಟ್ಟಿದ್ದೀವಿ ಅದೇನ್ ನಾವು ಎನ್ ಪಿ ಓ ಪಿ ಏನ್ ಸರ್ಟಿಫಿಕೇಟ್ ಮಾಡಿಸಿದ್ ಅದನ್ನು ನಾವು ತೋರಿಸ್ತಿದೀವಿ ಸೊ ಯಾರಿಗೂ ರೈ ಇನ್ನೊಂದು ಫಾರ್ಮರ್ ಯಾವತ್ತು ಯಾವತ್ತು ಫಾರ್ಮರ್ ಇಂದ ಕನ್ಸ್ಯೂಮರ್ಗೆ ಹೋಗುತ್ತೆ ಫಾರ್ಮರ್ ಯಾವತ್ತು ಯಾರಿಗೂ ಮೋಸ ಮಾಡಲ್ಲ ಇದೊಂದು ಒಳ್ಳೆತನ ರೈತ್ನಲ್ಲಿದೆ ಮೋಸ ಮಾಡೋದಕ್ಕೆ ಇಷ್ಟಪಡಲ್ಲ ಫಸ್ಟ್ ಆಫ್ ಆಲ್ ಯಾರು ಯಾವಾಗ ಮೋಸ ಆಗತ್ತಂದ್ರೆ ಏಜೆನ್ಸಿ ಮಿಡ್ಲ್ ಮ್ಯಾನ್ಸು ಯಾರು ಇರ್ತಾರೆ ಅವ್ರು ನಮ್ಮ ಹತ್ರ ತೊಗೊಳ್ತಾರೆ ಆರ್ಗಾನಿಕ ತೊಗೊಳ್ತಾರೆ ಗೊತ್ತಿಲ್ಲ ಆ ಏಜೆಂಟ್ ಏನು ಹೇಳ್ತಾರೆ ಗೊತ್ತಿಲ್ಲ ಬಟ್ ರೈತ ಯಾವುದೇ ಕಾರಣಕ್ಕೂ ಸುಳ್ಳುಳ್ಳಂಥ ಸಮಯ ಸಂದರ್ಭ ಬಂದಿಲ್ಲ ಇವತ್ತಿಗೂ ಅದಕ್ಕೆ ನಾವು ಹೇಳೋದೇನಂದ್ರೆ ರೈತನಿಗೆ ಸಪೋರ್ಟ್ ಮಾಡಿ ಡೈರೆಕ್ಟಾಗಿ ನೀವು ತೊಗೊಳ್ಳೋದ್ರೆ ರೈತನತ್ರ ಡೈರೆಕ್ಟಾಗಿ ತೊಗೊಳ್ಳಿ ಸರಿ ಆಯಿತು ನೀವು ಫೈ ರುಪೀಸ್ ಕಮ್ಮಿ ಕೊಡ್ತೀರಾ ಅವಕ್ಕೆ ಹ್ಯಾಪಿಯಾಗಿ ನಾವು ಕೊಡ್ತೀವಿ ರೈತರ ಮುಖ ರೈತರ ಮುಖಾಂತರ ನೀವು ತೊಗೊಳ್ಳಿ ಸೊ ನಮ್ಗೆ ಏನು ಇದಿಲ್ಲ ಬಟ್ ನೀವು ಏಜೆಂಟ್ಗಳನ್ನೆಲ್ಲ ಅವರು ಆತರ ಹೇಳ್ತಾರೆ ಮಾರ್ಕೆಟ್ ಸುಮ್ಮ ಮಿಸ್ಲೀಡ್ ಮಾಡ್ತಾರೆ ತುಂಬಾ ಮಿಸ್ಲೀಡ್ ಮಾಡ್ಕೊಳ್ ಮಾಡ್ತಾ ಇದ್ದಾರೆ ಅವರು ದುಡ್ಡು ದುಡ್ಡು ಮಾಡೋದಕ್ಕೋಸ್ಕರ ಏನೇನೋ ಒಂದದ ತಪ್ಪುದಾರಿಗಳನ್ನೆಲ್ಲ ಹಿಡಿದು ಮಾಡ್ತಿದ್ದಾರೆ ಸೊ ಅದನ್ನೆಲ್ಲ ನಾವು ಏನು ಮಾಡೋಕ್ಕಾಗಲ್ಲ ಬಟ್ ನಾವ್ ವಿರ್ ಟ್ರಸ್ಟ್ ಅಸ್ ಟ್ರಸ್ಟ್ ಫ್ಯಾಕ್ಟರ್ ತುಂಬಾ ಇಂಪಾರ್ಟೆಂಟು ಅದು ಯಾರ ಮಧ್ಯೆ ಇರಬೇಕಂದ್ರೆ ಒಬ್ಬ ತಗೊಳ್ಳೋರು ಮಧ್ಯೆ ಮತ್ತೆ ಒಬ್ಬ ರೈತನ ಹತ್ರ ಚೆನ್ನಾಗಿ ಒಳ್ಳೆ ಬಾಂಧವ್ಯ ಇಟ್ಕೊಂಡ್ರೆ ರೈತ ಯಾವುದೇ ಕಾರಣಕ್ಕೂ ಯಾರಿಗೂ ಮತ್ತೆ ನಮ್ಗೆ ಆ ಬಾಂಧವ್ಯ ಜಾಸ್ತಿ ಆದಷ್ಟು ಅದೊಂದು ನಂಬಿಕೆ ಅನ್ನೋದು ಬರುತ್ತೆ ಸರ್ ಈಗ ಸಾಮಾನ್ಯವಾಗಿ ನೋಡಿ ಒಂದೆರಡ್ ಒಂದ್ ರಿಲೇಶನ್ಶಿಪ್ ಅಲ್ಲಿ ಈಗ ಯಾರೋ ಗೊತ್ತಿಲ್ಲದೆ ಇರೋ ಪಾಸ್ ಆಗಿ ಹೋಗೋದಕ್ಕೂ ನಮ್ಮ ಪರಿಚಯದವ್ರು ಪಾಸ್ ಆಗಿ ಹೋಗೋದಕ್ಕೂ ಒಂದಿದೆ ಹೌದು ಯಾರೋ ಅಥವಾ ವಿದೇಶ ಪ್ರಯಾಣ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡ್ರು ನಮ್ಮ ಸಂಬಂಧಿಕರು ಮಾಡ್ತಿದ್ರೆ ಆ ಭಾವನೆ ಬೇರೆ ಅಯ್ಯೋ ಅವ್ರು ಹೇಗೆ ಹೋಗ್ತಾರೋ ಏನೋ ಅದ್ ಗೊತ್ತಿಲ್ಲದೆ ನಮ್ಮ ಮಧ್ಯೆ ಬಂದ್ಬಿಡುತ್ತೆ ಅಂದ್ರೆ ನಿಮ್ ಪ್ರಕಾರ ಈಗ ನಾವು ಈಗ ನಮ್ಮ ಒಂದು ರಿಲೇಶನ್ಶಿಪ್ ಈಗ ಟೀಚರ್ ಆಗಿರಬಹುದು ಟ್ಯೂಷನ್ ಆಗಿರಬಹುದು ಅದೇ ತರ ರೈತರನ್ನು ಕೂಡ ನಮ್ಮ ಫ್ಯಾಮಿಲಿ ಅವರು ಅಂತ ಖಂಡಿತ ಒಂದು ಕುಟುಂಬ ನಮ್ಮ ಕುಟುಂಬ ಖಂಡಿತ ಸೊ ಅದಕ್ಕೆ ನಾವು ಇವತ್ತು ಏನ್ ಮಾಡ್ತಿದೀವಿ ಅಂದ್ರೆ ನಾವು ಯಾರು ಯಾರು ಸಾವಯವ ಕೃಷಿ ಮಾಡ್ತಿದಾರೆ ನಾವು ನಾವು ಮೀಟ್ ಮಾಡ್ತಿದೀವಿ ಸೊ ಅವ್ರ ಹತ್ರ ನಾವು ಡಿಸ್ಕಷನ್ ಮಾಡ್ತಿದ್ದೀವಿ ನಾವು ಯಾಕೆ ಗ್ರೂಪ್ ಮಾಡಬಾರ್ದು ಎಂತೆಂಥವರು ಗ್ರೂಪ್ ಮಾಡ್ಕೊಂಡು ಜಾಯಿಂಟ್ ವೆಂಚರ್ ಆಗಿ ಮಾಡ್ತಾರೆ ಜಾಯಿಂಟ್ ಆಗಿ ಬಿಸ್ನೆಸ್ ಮಾಡ್ತಾರೆ ಅಲ್ಲಿ ಮಾಡ್ತಾರೆ ನಾವು ಕೊಡೋವಂಥ ಒಂದು ಒಳ್ಳೆ ನಾವು ಮಾಡ್ತಿರೋದು ಒಳ್ಳೆ ಕೆಲಸ ಆ್ಯಕ್ಚುಲಿ ಸೊ ನಾವೆಲ್ಲ ಸೇರಿ ಮಾಡೋಣ ಅದು ಟೂ ಮೆಂಬರ್ಸ್ ಆಗಲಿ ತ್ರೀ ಮೆಂಬರ್ಸ್ ಆಗಲಿ ಓಕೆ ಎಷ್ಟೇ ಜನ ಆದರೂ ಕೂಡ ನಾವು ಸೇರಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಆಲ್ರೆಡಿ ನಾವು ಒಂದು ಗ್ರೂಪ್ ಅಸೋಸಿಯೇಷನ್ನ ನಾವು ಮಾಡ್ತಿದ್ದೀವಿ ಬಟ್ ಯಾವುದು ರಿಜಿಸ್ಟರ್ಡ್ ಅಲ್ಲ ಅನ್ರಿಜಿಸ್ಟರ್ಡ್ ಅದು ಸೊ ಕ್ಯಾಶುವಲಾಗಿ ನಾವು ಡೈರೆಕ್ಟ್ ಫಾರ್ಮರ್ಸು ಫಾರ್ಮರ್ಸ್ ಅಷ್ಟೇ ಸೊ ನಾವು ಆಮೇಲೆ ಏನು ಮಾಡ್ತಿದ್ದೀವಿ ನಾವು ಕನ್ಸ್ಯೂಮರ್ನು ಅಷ್ಟೇ ಆದಷ್ಟು ನಮ್ಮ ನಮ್ಮ ರೀಚ್ ಆಗುವಂತ ಕೆಲಸಗಳನ್ನ ನಾವು ಇವಾಗ ನಾವು ಬರುವಂತ ದಿನಗಳಲ್ಲಿ ನಾವು ಮಾಡ್ತಿದ್ದೀವಿ ಖಂಡಿತ ಒಳ್ಳೆ ರೀತಿಯಲ್ಲಿ ಮಾಡ್ತೀವಿ ಅಂತ ನಂಬಿಕೆನೂ ಇದೆ ನಮಗೆ ಈಗ ಈ ನೈಸರ್ಗಿಕ ಕೃಷಿಯಲ್ಲಿ ವಿಧಗಳು ಅಂತ ಬಂದ್ರೆ ಯಾವ ತರ ಸರಿ ಮೇಡಮ್ ನಾವು ವಿಧಗಳು ಅಂತ ಏನಿಲ್ಲ ಈಗ ಏನ್ ಮಾಡ್ತೀವಿ ಅದೇ ಫೋರ್ ಪಿಲ್ಲರ್ಸ್ ಆಫ್ ಆರ್ಗಾನಿಕ್ ಫಾರ್ಮ್ ಏನಿರುತ್ತೆ ಸುಭಾಷ್ ಪಾಳೇಕರ್ ಅವರು ಪದ್ಧತಿ ನಾವು ಮಾಡಕ್ ಹೋದಾಗ ಜೀವಾಮೃತ ಅಮೃತ ಅಂತ ಕೊಡ್ತೀವಿ ಜೀವಾಮೃತ ಅಮೃತ ಅಂತಂದ್ರೆ ಸೊ ನಮ್ಮ ಹಸು ಸಗಣಿ ಇರ್ಬೋದು ಗಂಜಲ ಇರ್ಬೋದು ಬೆಲ್ಲ ಇರ್ಬೋದು ಸೊ ಈ ಇದೆಲ್ಲನೂ ನಾವು ಇದು ಮಾಡಿಕೊಂಡು ಸ್ಪ್ರೇ ಮಾಡುವಂಥದ್ದು ಮತ್ತು ಬುಡಕ್ ಬಿಡೋ ಅಂಥದ್ದು ಅದನ್ನು ಮಾಡ್ತಿದ್ದೀವಿ ಬೀಜಮೃತ ಗೊಬ್ಬರಗಳೆಲ್ಲ ನಾವು ಆಲ್ಮೋಸ್ಟ್ ದೇಸಿ ಹಸುಗಳನ್ನೇ ಯೂಸ್ ಮಾಡ್ತೀವಿ ನಾವು ಎಚ್ ಹೆಚ್ಚಪ್ಪು ಇನ್ನೊಂದು ಅದು ಎಲ್ಲ ನಾವು ಯೂಸ್ ಮಾಡಲ್ಲ ದೇಸಿ ತಳಿಗಳು ಹಳಿ ಒಂಗೋಲ್ ಇರ್ಬೋದು ಸಹ ಇದು ಸಾಹಿವಾಲ್ ಇರ್ಬೋದು ಇರ್ಬೋದು

ನಾವು ಕೂಡ ಫಸ್ಟು ದೇಸಿ ಕವು ಇರೋಕ್ಕೆ ಮುಂಚೆ ನಮ್ಮ ಹತ್ರನೂ ತುಂಬ ಹೆಚ್ಚೆ ಹಸುಗಳಿತ್ತು ಏನಿದು ಕಮರ್ಷಿಯಲ್ ಅಷ್ಟೇ ನಮ್ಮದು ಇವತ್ತು ಸಂಜೆ ಹತ್ತು ಲೀಟ್ರ್ ಆಗುತ್ತೆ ಸೊ ಬೆಳಗ್ಗೆ ಹತ್ತು ಲೀಟ್ರ್ ಆಗುತ್ತೆ ನನಗೆ ದಿನ ಇನ್ನೂರು ನಾನ್ನೂರು ರೂಪಾಯಿ ಸಂಪಾದನೆ ಆಗುತ್ತೆ ಮಂತ್ಲಿ ನನಗೆ ಒಂದು ಟೆನ್ ಫಿಫ್ಟೀನ್ ತೌಸಂಡ್ ರುಪೀಸ್ ಇನ್ಕಮ್ ಬರುತ್ತೆ ಸೊ ನನ್ನ ಲೈಫ್ ಈಸಿಯಾಗಿ ಲೀಡ್ ಆಗುತ್ತೆ ಅಂತ ಬಟ್ ಏನಂತಂದರೆ ಇವಾಗ ನೀವು ಪರ್ ಮಂತ್ಗೆ ಫಿಫ್ಟೀನ್ ಟ್ವೆಂಟಿ ತೌಸಂಡ್ ರುಪೀಸ್ ಅರ್ನ್ ಮಾಡ್ತಿದ್ದೀರಾ ಅದಕ್ಕೆ ಮೇಂಟೆನೆನ್ಸ್ ಜಾಸ್ತಿ ಯಾವುದು ಎಚ್ ಎಫ್ ಹಸುಗಳಿಗೆ ಹಸುಗಳಿಗೆ ಬೇ ಅದಕ್ಕೆ ಮೈಂಟೆನೆನ್ಸ್ ತುಂಬ ಹೆವಿ ಮೈಂಟೆನೆನ್ಸ್ ಹೆವಿ ಇರುತ್ತೆ ಅದಕ್ಕೆ ಅದು ಡೈಲಿ ಮ ವಾಶ್ ಮಾಡಬೇಕು ಅದಕ್ಕೇನಾದರೂ ಒಂದು ಸಲ ಕೆಚ್ಚಲು ಬಾಬು ಹಾಕ್ಬಿಟ್ರೆ ಅದು ಮತ್ತೆ ಅದು ನೆಕ್ಸ್ಟ್ ಒನ್ ಇಯರ್ ಅವ್ರಿಗೂ ವೆಯ್ಟ್ ಮಾಡಬೇಕು ಸೊ ತುಂಬ ಕಾಯಿಲೆಗಳು ಡೈಲಿ ಡಾಕ್ಟ್ರು ವಿಸಿಟ್ ಮಾಡಬೇಕು ಕನ್ಸಲ್ಟ್ ಮಾಡಬೇಕು ಏನೇನೋ ಸಮಸ್ಯೆಗಳಾದ್ರದ್ದು ನಮ್ಮ ದೇಸಿ ಹಸುಗಳಲ್ಲಿ ಇವತ್ತು ನಾವು ತೊಗೊಂಡು ಬಂದು ಆಲ್ಮೋಸ್ಟ್ ಒನ್ ಆ್ಯಂಡ್ ಆಫ್ ಟು ಟೂ ಇಯರ್ಸ್ ಆಯಿತು ಮೇಡಮ್ ಇವತ್ತರ್ಗು ನಮ್ಮ ಒಂದು ಒಂದು ಸಲ ನಮ್ಮ ಡಾಕ್ಟ್ರು ನಮ್ಮ ನಮ್ಮ ಹಸುಗಳಿಗೆ ಬಂದು ಟಚ್ ಮಾಡಿಲ್ಲ ಅದು ಒಂದು ಒಳ್ಳೆ ರೀತಿ ಆಮೇಲೆ ಅದೇನು ತುಂಬ ಮೇವು ತಿನ್ಬಿಡೋದಿಲ್ಲ ಮೇಂಟೆನೆನ್ಸು ಅದು ವಾಷಿಂಗ್ ಅದು ಎಷ್ಟು ಮನುಷ್ಯನಿಗೆನೆ ನೀಟೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ದೇಸಿ ಹಸುಗಳಿಗೆ ಅಷ್ಟು ಚೆನ್ನಾಗಿ ಇರುತ್ತೆ ಫಸ್ಟ್ ಆಫ್ ಆಲ್ ಮೈಂಟೆನೆನ್ಸ್ ಕಮ್ಮಿ ಅದಕ್ಕೆ ಯಾವುದೇ ಕಾಯಿಲೆಗಳು ಬರೋದಿಲ್ಲ ಯಾವುದೇ ಕಾಯಿಲೆನೂ ಬರೋದಿಲ್ಲ ಮತ್ತೆ ಈಗ ತುಂಬ ಏನದು ಏನು ಹೇಳ್ತೀವಿ ನಾವು ಅದು ಗಲಾಟೆ ಮಾಡೋದಿಲ್ಲ ತುಂಬ ಸಾಫ್ಟ್ ತುಂಬ ಸಾಫ್ಟ್ ತುಂಬ ಎಂತವರ್ಗು ಕೂಡ ಅದು ಅಷ್ಟು ಇಷ್ಟ ಆಗತ್ತೆ ದೇಸಿ ತಳಿಗಳ ಅಂತಂದ್ರೆ ಸೊ ಆ ಥರ ಆ ಥರ ಪೋಷಣೆ ಮಾಡ್ತಿದ್ದೀವಿ ಬಟ್ ಏನಂತಂದ್ರೆ ಏಳು ಜನ ಏನಂತಂದ್ರೆ ಅದ್ರಲ್ಲಿ ಹಾಲು ಕಮ್ಮಿ ಬರುತ್ತೆ ಏನು ಅದ್ರಲ್ಲಿ ನೀನು ದುಡ್ಡು ಮಾಡೋಕ್ಕಾಗಲ್ಲ ಏನಕ್ಕೆ ಇಟ್ಕೊಂಡಿದ್ಯಾ ಆ ಥರ ಥರ ಅಂತ ಇವತ್ತು ಒಂದು ತಿಪ್ಪೇಗೊಬ್ಬರ ಲೋಡು ಐದು ಸಾವಿರ ಮೇಡಮ್ ಸೊ ನಮ್ಮ ದೇಸಿ ಹಸುಗಳಲ್ಲೇ ನಾವು ಐ ಅಲ್ಲ ಒಂದು ಹಸು ಇದ್ರೆ ಆಲ್ಮೋಸ್ಟ್ ಹತ್ತು ಎಕರೆ ಅಷ್ಟು ಕಾಪಾಡ್ಬೋದು ಆ ಥರ ಅದರಲ್ಲಿ ಅಷ್ಟೊಂದು ಇದಿದೆ ಅದಕ್ಕೋಸ್ಕರ ನಾವು ದೇಸಿ ತಳಿಗಳನ್ನ ನಾವು ತುಂಬ ಹೆಚ್ಚಿನ ಮಹತ್ವನ ಕೊಡ್ತಾ ಇದ್ದೀವಿ ನಾವು ಅದ್ರ ಜೊತೆಗೆ ನಾವು ಇದನ್ನು ಮಾಡ್ತಿದ್ದೀವಿ ಏನು ಈ ಕುರಿ ಸಾಗಾಣಿಕೆಯೂ ಮಾಡ್ತಿದ್ದೀವಿ ಮತ್ತು ನಾಟಿ ಕೋಳಿ ಸಾಗಾಣಿಕೆನೂ ನಾವು ಒಂದು ಮಾಡ್ತಿದ್ದೀವಿ ಅದ್ರ ಜೊತೆಗೆ ಎರೆ ಗೊಬ್ಬರ ಇದನ್ನು ಮಾಡ್ತಿದ್ದೀವಿ ಸೊ ಎಲ್ಲ ಏನೇನು ಸ ಏನೇನು ನಮಗೆ ನೈಸರ್ಗಿಕವಾಗಿ ನಾವು ಮಾಡಬೇಕು ಅದನ್ನೆಲ್ಲನೂ ಮಾಡ್ತಿದ್ದೀವಿ ನ್ಯಾಚುರಲ್ ಆಗೇ ಏನೇನು ನಮ್ಮ ಸುತ್ತಮುತ್ತ ಇರುವಂಥ ನ್ಯಾಚುರಲ್ ಸೋರ್ಸಸ್ ಸೋರ್ಸಸ್ ಏನಿದೆ ರಿಸೋರ್ಸಸ್ ಅದನ್ನ ಯೂಸ್ ಮಾಡಿಕೊಂಡು ಕಾಣುವ ಪದಾರ್ಥಗಳನ್ನೇ ನಮ್ಮ ತೋಟಕ್ಕೆ ನಾವು ಯೂಸ್ ಮಾಡ್ತಿದೀವಿ ನಾವು ಯಾವ್ದು ಕೂಡ ಇವಾಗ ನಾವು ಹೊರಗಡೆ ಹೋಗ್ಬಿಟ್ಟು ಕೆಮಿಕಲ್ ಬರೋದು ಗೊಬ್ಬರ ಯೂರಿಯಾ ಡಿ ಏನಿದೆ ನಾವು ಯಾವ್ದನ್ನು ನಾವು ಅದನ್ನ ಬಳಸ್ತಿಲ್ಲ ಕಂಪ್ಲೀಟ್ಲಿ ನಾವು ನ್ಯಾಚುರಲ್ ಆಗಿ ಏನ್ ಸಿಕ್ತಿದೆ ಅದನ್ನ ನಾವು ಬಳಸ್ತಾ ಇದೀವಿ ಇವತ್ತಿನ ಈ ಸಂಚಿಕೆಯನ್ನ ನೋಡಿ ತುಂಬಾ ಜನರಿಗೆ ತುಂಬಾ ವಿಷಯಗಳು ಗೊತ್ತಾಗಿರುತ್ತೆ ತುಂಬಾ ತಿಳ್ಕೊಂಡಿರ್ತಾರೆ ನಮಗೂ ಕೂಡ ತುಂಬಾ ಇಂದಿನ ನಮ್ಮ ರೈತ ಮಿತ್ರ ಈ ಸಂಚಿಕೆಗೆ ನೀವು ಬಂದಿದ್ದು ನಿಜವಾಗ್ಲೂ ಖುಷಿ ಆಯ್ತು ಫ್ರ್ಯಾಂಕ್ ನಾನು ಫಸ್ಟ್ ಇಂಟರ್ವ್ಯೂ ನಂದಿದ್ದು ನಾನು ಎಲ್ಲಿ ಕೂಡ ನಾನು ಯೂಟ್ಯೂಬ್ ಆ ತರದ್ದು ಯಾವುದೂ ನಾನು ಮಾಡಿಲ್ಲ ಜಸ್ಟ್ ನಾನು ಫೇಸ್ಬುಕ್ ಯೂಸ್ ಮಾಡ್ಕೊಳ್ತೀನಿ ಇನ್ಸ್ಟಾಗ್ರಾಮ್ ಟ್ವಿಟರ್ ಆ ತರ ಯೂಸ್ ಮಾಡ್ಕೊಳ್ತೀನಿ ಸೊ ಇಲ್ಲಿಂದ ಆಚೆ ನಂದು ಮೀಡಿಯಾಸ್ ನನಗೆ ಸಪೋರ್ಟ್ ತಗೊಂಡು ನಾನು ಕೂಡ ನಾನು ಮಾರ್ಕೆಟಿಂಗ್ ಹೋಗಬೇಕಾಗತ್ತೆ ಯಾಕಂದ್ರೆ ನಾವು ಇಷ್ಟ ದಿನ ನಾವು ಟೈಮ್ ಬ್ರೆ ಅದಕ್ಕೆ ಇಟ್ಟಿದ್ವಿ ಸಿಮ್ತೆ ನಾವು ಅಷ್ಟು ಅಷ್ಟೊಂದು ಇದಿರಲಿಲ್ಲ ಅದಕ್ಕೊಂದ್ರೆ ನಾವು ಇಟ್ಟಿದ್ವಿ ಇಲ್ಲಿಂದ ಆಚೆ ಖಂಡಿತ ನಾನು ಎಲ್ಲ ಸೋಶಿಯಲ್ ಮೀಡಿಯಾಗ್ನೂ ಯೂಸ್ ಮಾಡ್ತೀನಿ ಮೀಡ್ಯಾಗಳನ್ನು ನಾನು ಮೀಟ್ ಮಾಡ್ತೀನಿ ನನ್ನ ಅನುಭವಗಳನ್ನ ನನಸಿಕ ಶೇರ್ ಮಾಡ್ಕೊಳ್ತೀನಿ ಅವ್ರ ಸಪೋರ್ಟು ನಾನು ಖಂಡಿತ ನಾನು ಕೇಳ್ತೀನಿ ಬಂದಿದ್ದು ಖುಷಿ ಆಯ್ತು ತುಂಬಾ ಸರ್ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ನೈಸರ್ಗಿಕ ಕೃಷಿ ಅನ್ನೋ ವಿಚಾರವಾಗಿ ಎಷ್ಟೆಲ್ಲ ವಿಷಯಗಳನ್ನು ನಾವು ತಿಳ್ಕೊಂಡ್ವಿ ಹೀಗೆ ವಿಶೇಷವಾಗಿರೋ ಇನ್ನು ಹೆಚ್ಚು ಹೆಚ್ಚು ಸಂಚಿಕೆಗಳ ಮೂಲಕ ನಾವು ನಿಮ್ಮ ಮನೆಗೆ ಬರ್ತೀವಿ ಅಲ್ಲಿಯವರೆಗೂ ನಿರಂತರವಾಗಿ ನೋಡ್ತಾ ಇರಿ ನಮ್ಮ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ